मिस्टर प्रताप मध्य मध्यान तंद्रे को इन क्षण इल्द्रे फोन मोबिड़ती भूमि मेले मेल को चना योचने मने देवर ज्ञापन मे नने देवर शांत लक्ष्मी नरसिंह कोप बंद्रे उग्र नरसिंह Well done, my boy. ನಿನ್ನ ಧೈರ್ಯ ಸಾಹಸ ಮೆಚ್ಚಬೇಕಾದೆ. ವೆರಿ ಗುಡ್ ಅಡ್ವೆಂಚರ್. ಮೆಚ್ಚಿಕೊಳ್ಳೋ ಅಂತ ಕೆಲಸ ನಾನೇನ್ ಮಾಡಿಲ್ಲ ಸರ್. ಪೊಲೀಸ್ ಆಫೀಸರ್ ಆಗಿ ನನ್ನ ಡ್ಯೂಟಿ ನಾನು ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ಸೀಟ್. ಥ್ಯಾಂಕ್ ಯು ಸರ್. ನಿನ್ನಂತೆ ಎಲ್ಲಾ ಪೊಲೀಸ್ ಆಫೀಸರ್ಸ್ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ದೇಶಕ್ಕೆ ಒಳ್ಳೆ ಖ್ಯಾತಿ. ಈ ಕೀರ್ತಿ ನಿಮಗೆ ಸೇರಬೇಕಾದ್ದು ಸರ್. ಒಂದು ಸಾಧಾರಣವಾದ ಕಲ್ಲನ್ನ ಕೆತ್ತಿ ಸುಂದರವಾದ ವಿಗ್ರಹ ಮಾಡಿದಿರಾ. ನಿಮ್ಮ ಶ್ರಮಕ್ಕೆ ಆಶೀರ್ವಾದಕ್ಕೆ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಸರ್. ಮೈ ಡಿಯರ್ ಪ್ರತಾಪ್, ಯಾವ ಪೊಲೀಸ್ ಆಫೀಸರ್ ಆಗಲಿ ಎಂಜಲ್ ಕಾಸಿ ಕೈ ಒಡದೆ ಕರ್ತವ್ಯವೇ ನನ್ನ ದೇವರು ಅಂತ ತಿಳ್ಕೊಂಡಿದ್ದವನಿಗೆ ಜಯ ಒಂದು ಸತ್ತು. ನಿನ್ನಂತ ಆಫೀಸರ್ ಅನ್ನು ಪಡೆದಿರೋದು ನಮ್ಮ ಡಿಪಾರ್ಟ್ಮೆಂಟ್ ಗೆ ಒಂದು ಹೆಮ್ಮೆ ಕಾಣೋ. ಥ್ಯಾಂಕ್ ಯು ಸರ್. मुंबई से आया मेरा दोस्त, दोस्त को सलाम करो. मुंबई से आया मेरा दोस्त बुद्धि हेल्बेल मैडम निम्हे रीति मैन प्रदर्शन बटे हाँ रस्ते ओडाड़े यार ताने कणुड़ आसे आगल यार ताने कई हिड़ी मन बर लाइफ इज सो फास्ट सर 1942
ಫ್ಯಾಷನ್ ಎಷ್ಟು ಮುಂದುವರೆದಿದೆ ಗೊತ್ತಾ ಸರ್? ಐ ನೋ ಪ್ರೆಟಿ ವೆಲ್. ನೀವು ಹೋಗ್ತಾರೋ ಫಾಸ್ಟ್ ನೋಡಿದ್ರೆ ನಾಳೆ ಮೈಮೇಲೆ ಬಟ್ಟೆ ಇಲ್ಲದೆ ಆದಿ ಮಾನವರಾಗಿ ಓಡಾಡಬೇಕಾಗತ್ತ ಅಷ್ಟೇ. ನೀವು ಫ್ಯಾನ್ಸಿ ಡ್ರೆಸ್ ಆರೋ ಹಾಕೊಳ್ಳಿ, ಫ್ಯಾಷನ್ ಡ್ರೆಸ್ ಆರೋ ಹಾಕೊಳ್ಳಿ, ಯಾರು ಬೇಡ ಅಂತಾರೆ? ಬಟ್ ಡೋಂಟ್ ಪ್ರವೋಕ್ ಪೀಪಲ್, ನೆವರ್ ಪ್ರವೋಕ್ ಪೀಪಲ್. ಸರಿ ಸರ್, ಇನ್ಮೇಲೆ ನಾವು ಹಾಕೋ ಡ್ರೆಸ್ನೆಲ್ಲ ತಂದು ನಿಮ್ ಹತ್ರ ಸೆನ್ಸಾರ್ ಮಾಡಿಸ್ಕೊಂಡು ಹೋಗ್ತೀವಿ. ಸಾಕಾ ಸರ್? ಸತ್ಯ, ಅದಕ್ಕೊಂದು ಆಫೀಸ್ ಓಪನ್ ಮಾಡಬೇಕಾಗತ್ತೆ ಅಷ್ಟೇ. ಲುಕ್, ಯು ಆರ್ ಆಲ್ ಕಲ್ಚರ್ಡ್ ಎಜುಕೇಟೆಡ್ ಗರ್ಲ್ಸ್. ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ಯೋಚನೆ ಮಾಡೋ ಕೆಪಾಸಿಟಿ ನಿಮ್ಗಿದೆ. ಬಟ್ ಮೈ ಒನ್ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್, ಮೈ ಮುಚ್ಚುವಂತ ಬಟ್ಟೆ ಹಾಕೊಂಡು ಓಡಾಡಿ. ಐ ಆಮ್ ರೈಟ್ ಸರ್? ಎಸ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಮಿಸ್ಟರ್ ಪ್ರತಾಪ್ ಹೇಳೋದು ನಿಮ್ಗೆ ಒಳ್ಳೇದಕ್ಕೆ, ಗೊತ್ತಾಯ್ತೇನಮ್ಮ? ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಪ್ರತಾಪ್ ಸಿಡ್ ಡೌನ್. ಥ್ಯಾಂಕ್ ಯು ಸರ್. ಯಾಕೆ ಅಂದ್ರೆ ಆ ಪೊಲೀಸ್ ಆಫೀಸರ್ ಯಾರು ಗೊತ್ತೇನೆ? ನಮ್ಮಣ್ಣ. ನಿಮ್ಮಣ್ಣನ ಪತ್ತೆ ಗೊತ್ತಿದ್ರೆ ನಗ್ತಿದ್ಯಾ? ಅದ್ ಸರಿ, ನೀನು ಸಖತ್ತಾಗಿ ಡೋಸ್ ಕೊಟ್ಟಿಯಂತೆ. ಬಿಡ್ತೀನ ಲಕ್ಷ್ಮಿ, ನಿಮ್ಮ ಅತ್ತಿಗೆ ಆಗೋಳು ಪುಣ್ಯ ಮಾಡಿರ್ಬೇಕು. ಒಂಬತ್ತು ಗಜ ಸ್ಯಾರಿ, ಕಾಸಿನ್ ಚೈನ್, ವಾಟ್ ಯು ಕಾಲ್ ದಟ್, ಆ ಡಾಬು ಎಲ್ಲ ರೆಡಿ ಮಾಡ್ಕೋಬೇಕು. ಏಯ್, ಅವನಿಗೆ ಫ್ಯಾಷನ್ ಅಂದ್ರೆ ತುಂಬಾ ಇಷ್ಟ ಕಣೆ. ಮತ್ತೆ ನನ್ಗೆ ಯಾಕೆ ಹಾಗೆ ಹೇಳಿದ್ರು? ಫ್ಯಾಷನ್ ಅಲ್ಲಿ ಎಷ್ಟೋ ವೆರೈಟೀಸ್ ಇದೆ. ಮೈ ಮುಚ್ಚುವಂತ ಬಟ್ಟೆ ಹಾಕೊಳ್ಳಿ, ಬೇರೆಯವ್ರಿಗೆ ಪ್ರವೋಕ್ ಆಗೋದ್ ಬೇಡ ಅಂತ. ಗೊತ್ತಾ? ಗೊತ್ತಾಯ್ತು ಕಣೆ. ನಿಮ್ಮಣ್ಣ ಹೇಳಿದ್ದು ಸಾಲದು ಅಂತ ನೀನ್ ಬೇರೆ ಅಡ್ವೈಸ್ ಮಾಡ್ಬೇಡ, ಸಾಕು ಸುಮ್ನಿರೆ. ಲಕ್ಷ್ಮಿ ಅಣ್ಣ, ನನ್ನ ಕಾಲೇಜ್ ಫ್ರೆಂಡ್ ರೇಖಾ ಅಂತ ಬಾಂಬೆಯಿಂದ ಬಂದಿದ್ದಾಳೆ. ಓ ಐ ಸಿ. ಹಲೋ. ಹಲೋ. ಏಯ್ ನಮ್ಮಣ್ಣ ಕಣೆ. ಹಲೋ ಸಿರೋ. ಏನಣ್ಣ, ಇವಳಿಗೆ ತಾನೆ ನಿನ್ ಸ್ಟೇಷನ್ ಅಲ್ಲಿ ಅಡ್ವೈಸ್ ಮಾಡಿದ್ದು? ನಾನು ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ವಾಟ್ ಇಸ್ ಯು ಮೇಡಮ್? ಎಸ್ ಎಸ್, ಯು ಆರ್ ರೈಟ್. ಲಕ್ಷ್ಮಿ ನಾನ್ ಬರ್ತೀನಿ. ಅರೇ ಯಾಕೆ ಹೆದರ್ಕೋತಿದ್ದೀರಾ? ನಾನು ಆಫೀಸ್ ಅಲ್ಲಿ ಸ್ಟ್ರಿಕ್ಟ್ ಅಷ್ಟೇ, ಮನೇಲಿ ಮಾಮೂಲೆ. ಕೂತ್ಕೊಳ್ಳಿ. ಹೊತ್ತಾಯ್ತು, ನಾನ್ ಬರ್ತೀನಿ. ಯಾಕೆ, ನಾನ್ ಬಂದಿದ್ರಿಂದ ನಿಮ್ಗೇನಾದ್ರೂ ಡಿಸ್ಟರ್ಬ್ ಆಯ್ತಾನ? ಇರ, ಕಾಫಿ ಕೊಡ್ತೀನಿ. ಇಲ್ಲ ಕಣೆ, ನಾನ್ ಇದೇನಿದು, ಹೋಗ್ತೀನಿ ಅಂತ ಹೇಳಿದ್ರಿ, ಕೂತ್ಕೊಂಬಿಟ್ರಿ. ಅದು ಏನಾಯ್ತೆ? ಹೌದಾ? ಏನಂತೆ ಲಕ್ಷ್ಮಿ? ನಿನ್ ಹೆದರಿಕೆ ಸ್ಕರ್ಟ್. ಓ ಅಯ್ಯೋ ಅಯ್ಯೋ ಲಕ್ಷ್ಮಿ, ನನ್ಗೆ ಸಾರಿ ಉಡಕ್ಕೆ ಬರೋಲ್ವೇ? ನಾನ್ ಉಡಿಸ್ತೀನಿ. ನೀನೇನೋ ಉಡಿಸ್ತೀಯ, ಅದನ್ನ ನಾನು ಉಟ್ಕೊಂಡು ನಡೆಯೋದ್ ಹೇಗೆ? ಇಲ್ದಿದ್ರೆ ನೀನು ಈ ಹರಿದೋಗಿರೋ ಫ್ಯಾಕ್ಟ್ನಲ್ಲೇ ಹೋಗ್ಬೇಕು. ಸರಿ ಉಡ್ಸು. ಒಳ್ಳೆ ಹುಡುಗಿ ಕಣೆ ನೀನು, ಸೀರೆ ಉಟ್ಕೊಂಡು ನಡಿಯಕ್ ಬರಲ್ಲ ಅಂತೀಯಲ್ಲ. ಸಾರಿ, ನಾನ್ ಬರ್ತೀನಿ. ಮನೇಲಿ ಬಿದ್ದೆ, ಅಣ್ಣ ಹಿಡ್ಕೊಂಡ. ದಾರಿಲ್ ಬಿದ್ರೆ ತಾಳು ಅಣ್ಣ. ಇವಳನ್ನ ಕರ್ಕೊಂಡೋಗಿ ಅವರ ಹಾಸ್ಟೆಲ್ ಹತ್ರ ಬಿಟ್ಬಿಡೋಣ. ಹೋಗಣ. ನಾಟ್ ನೆಸೆಸರಿ, ಐ ವಿಲ್ ಗೋ. ಹೋಗಣ. ಓಕೆ, ಇದೊಂಥರ ಸ್ಪೆಷಲ್ ಡ್ಯೂಟಿ ಅಂತ ಕಾಣಿಸುತ್ತೆ. ಪ್ಲೀಸ್. ¶¶
ಇನ್ನೂ ಹಾಗೆ ನಿಂತಿದ್ಯಾ? ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ನಂಗೆ ಸಾರಿ ಬಿಡಕ್ಕೆ ಬರಲ್ಲ. ನನಗೂ ಬರಲ್ವೇ? ಅದನ್ನ ಹೀಗಿಟ್ಕೊಂಡು ಹೀಗೆ ಮಾಡಿ ಹಾಗಿಟ್ಕೊ. ಹೀಗೆ ಹೀಗೆ ಬರಲ್ಲ. ಅಳ್ಬೇಡ ಅಳ್ಬೇಡ, ಹಾಗೆ ಹೋಗೋಣ ಹಾಸ್ಟೆಲ್ಗೆ. ಡೋಂಟ್ ಕ್ರೈ ಡೋಂಟ್ ಕ್ರೈ ಬಾಬಾ, ಕೊಡು. ಇದೇನಿದು? ಮರ್ಕೇರಾದಲ್ಲಿ ಹುಡುಗಿರು ಹೀಗೆ ಸಾರಿ ಉಟ್ಕೋತಾರೆ, ಫಸ್ಟ್ ಕ್ಲಾಸ್ ಆಗಿದೆಯಾ? ಹೋಗೋಣ ಮರ್ಕೇರಾ. ನಡಿ. ನಾನು ಹೇಗೆ ಬಂದ್ರೆ ಚೆನ್ನಾಗಿರುತ್ತಾ? ನೋಡ್ರೇಕ, ನೀನ್ ಹೇಗಿದ್ರು ಚೆನ್ನಾಗಿರ್ತೀಯ. ನೀನ್ ನೋಡಿದ್ರೆ ಆ ರಂಬೆ ಕೂಡ ನಾಚ್ಕೋಬೇಕು. ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ನನ್ನಣನಿ ನಂಬು ನನ್ನ ಆರಂಭೆ ನಾಚಬೇಕು ನಿನ್ನಂತ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ಶಶಿಯಂತೆ ಮೊಗವಿಲ್ಲ ಲತೆಯಂತೆ ನಡುವು ಸವಿಲಂತೆ ನಡೆಯು ನನ್ನ ನಿನಗಿಲ್ಲ ಹೇಗಿದ್ದರು ನೀನೇ ಚೆನ್ನ ನನ್ನಣನಿ ನಂಬು ನನ್ನ ಆರಂಭ ನಾಚಬೇಕು ನಿನ್ನಂತ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ ನಿನ್ನಣ್ಣೆ ಸುಳ್ಳಲ್ಲ ಹೇಗಿದ್ದರು ನೀನೇ ಚೆನ್ನ ನನ್ನಣ್ಣೆ ನೀ ನಂಬು ನನ್ನ ಆರಂಭ ನಾಚಬೇಕು ನಿನ್ನಂತ ನೋಡಿ ಚಿನ್ನ ಹೇಗಿದ್ದರು ನೀನೇ ಚೆನ್ನ
ಹಾಸ್ಟೆಲ್ ಬಂತು. ಹಾಸ್ಪಿಟಲ್? ಮೆಂಟಲ್ ಹಾಸ್ಪಿಟಲ್. ಸಾರಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನೇ ರೇಖಾ, ರಾತ್ನಲ್ಲಿ ಹೋಗಿ ಈಗ ಸೀರೆ ಉಟ್ಕೊಂಡು ಬಂದಿದ್ಯಾ? ಏನೇ ಒಬ್ಳ ಹೋಗಿ ಜೊತೆಲ್ ಬಂದಿದ್ಯಾ? ಏನ್ ಸಮಾಚಾರ? ಯಾರೇ ಅವನು? ನನಗೆ ಕಡೆ ಕೂತ್ಕೋ ಪ್ರತಾಪ್. ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಹೇಳಿ ಸರ್. ನನ್ನ ಸ್ನೇಹಿತ ನಾರಾಯಣ್ ಅಂತ ಮೈಸೂರಿನಲ್ಲಿದ್ದಾನೆ, ದೊಡ್ಡ ಕಾಂಟ್ರಾಕ್ಟರ್. ಅವನಿಗಿರೋನು ಒಬ್ಬನೇ ಮಗ, ಹೆಸರು ರಮೇಶ್ ಅಂತ. ಎಂ ಇ ಮಾಡ್ಕೊಂಡಿದ್ದಾನೆ, ಕೈ ತುಂಬ ಸಂಬಳ. ಹೇಗಿದ್ರು ಲಕ್ಷ್ಮಿ ಈ ವರ್ಷ ಬಿ ಎ ಪಾಸ್ ಮಾಡ್ಕೊಂಡ್ಬಿಡ್ತಾಳೆ. ಅವಳಿಗೊಂದು ಮದುವೆ ಮಾಡಿ ಮುಗಿಸ್ಬಿಟ್ರೆ ನನ್ನ ಜವಾಬ್ದಾರಿ ಕಳೀತು ಅಂತ. ಅಣ್ಣ ನೀನಿದ್ರು ನಿನಗೆ ಹೇಳಿದೆ, ಎಲ್ಲ ಏರ್ಪಾಟು ಮಾಡಿಬಿಟ್ಟಿದ್ದೇನಪ್ಪ. ಪ್ರತಾಪ್, ಈ ಸಂಬಂಧನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಏನಂತೀಯ? ಆಗ್ಬೋದು ಸರ್, ನಿಮ್ಮ ಮಾತು ನಾನು ಯಾವತ್ತೂ ಎದುರಾಡಲ್ಲ ಸರ್. ನೀವು ನಮ್ಮ ಕೈ ಹಿಡಿದೆ ಇದ್ದಿದ್ರೆ ಇಷ್ಟೊತ್ತು ನಮ್ಮ ಗತಿ ಏನಾಗಿರ್ತಿತ್ತೋ ಏನೋ ಸರ್. ನನಗೂ ನನ್ನ ತಂಗಿಗೂ ನೀವೇ ಸರ್ವಸ್ವ ಸರ್. ಥ್ಯಾಂಕ್ ಯು ಪ್ರತಾಪ್, ಥ್ಯಾಂಕ್ ಯು. ಬರ್ಲಾ? ಇದೆ ನಿಮ್ಮಣ್ಣ ಬರ್ತಾರೆ. ನಮ್ಮಣ್ಣ ಕಾಲೇಜ್ ಹತ್ರ? ನಿಂಗೆಲ್ಲೋ ಹುಚ್ಚು. ಇಲ್ಲ ಕಣೆ, ಬರ್ತಾರೆ, ನೋಡ್ತಾ ಇರು. ಓ, ನಾನೇ ಬರ್ತೀನಿ ಅಂತ ಫೋನ್ ಮಾಡಿದ್ನಾ? ಇಲ್ಲ, ನಾನೇ ಫೋನ್ ಮಾಡಿ. ಓ, ಇದಾ ಸಮಾಚಾರ? ಅದಕ್ಕೆ ಮಿನಿ ಮಿಡಿ ಬಿಟ್ಟು ಮಡಿ ಸೀರೆ ಉಟ್ಕೊಳ್ಳೋಕೆ ಶುರು ಮಾಡಿದ್ಯಾ? ರೇಖಾ, ನಿಂದು ಒನ್ ವೇ ಟ್ರಾಫಿಕ್. ನಮ್ಮಣ್ಣ ಅಷ್ಟು ಸುಲಭವಾಗಿ ನಿನ್ ಬಲೆಗೆ ಬೀಳೋನಲ್ಲಮ್ಮ. ಸುಮ್ನೆ ರೇ, ಸಾಕು. ಬೊಂಬಾಯಿಂದ ಬಂದಿರೋ ಈ ಬೊಂಬೆಗೆ ಟೂ ವೇ ಟ್ರಾಫಿಕ್ ಹೇಗ್ ಮಾಡೋದು ಅಂತ ಚೆನ್ನಾಗ್ ಗೊತ್ತು. ರೇಖಾ, ನೋ ಎಂಟ್ರಿ ಬೋರ್ಡ್ ಮುಂದಿದ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ನಡಿ. ಲಕ್ಷ್ಮಿ, ನೀನ್ ಅಲ್ಲಿರು, ನಿಮ್ಮಣ್ಣ ಬರ್ತಾರೆ, ನಾಟಕ ನೋಡಿದಂತೆ. ನೀನು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ನಾನೇ ವಿಜಯ್. ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಹೆದರ್ಕೋಬೇಡ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ವಿಜಯ್ನ ಅರೆಸ್ಟ್ ಮಾಡಿದಾರ? ಇನ್ಸ್ಪೆಕ್ಟ್ರೆ, ಏನೋ ಹುಡುಗ ಬುದ್ಧಿ, ತಿಳಿದೆ ಒಂದ್ ಸಣ್ಣ ತಪ್ಪು ಮಾಡಿದಾನೆ, ಅದನ್ನೇ ನೀವು ದೊಡ್ಡದು ಮಾಡದೆ ನಿಮ್ಮ ಮನಸ್ಸನ್ನ ದೊಡ್ಡದು ಮಾಡಿ ನಮ್ಮ ಹುಡುಗನ ಬಿಟ್ರೆ. ಸಾರಿ ಸರ್, ಒಂದ್ ಹುಡುಗಿ ಜೀವನನೇ ಹಾಳು ಮಾಡಕ್ ಹೊರಟಿದಾನೆ ನಿಮ್ಮ ಮಗ. ಅದು ಸಿ ಎ ಡಿ ಆಫೀಸರ್ ತಂಗಿನ. ಅಯ್ಯಯ್ಯೋ,
ಸಾರಿ ಸರ್, ಇನ್ಮೇಲೆ ಅವನ ಆ ಥರ ನಡ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನೋಡಿ, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ಜಾಮೀನು ಕೊಡ್ತೀನಿ. ದಯವಿಟ್ಟು ಹುಡುಗನ ಬಿಟ್ಬಿಡ್ಬೇಕು ಸರ್. ನೋಡಿ, ಇವನ್ ಇದೊಂದೇ ಕೇಸ್ ಅಲ್ಲ. ಕಾಲೇಜ್ ಪ್ರಿನ್ಸಿಪಾಲ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟು ತಲೆ ತಪ್ಪಿಸ್ಕೊಂಡಿದ್ದ ಇವನು ಇವತ್ತು ಸಿಕ್ಕಿದ್ದಾನೆ. ಸರಿಯಾದ ವಿಚಾರಣೆ ಆಗೋವರೆಗೂ ಇವನ್ನ ಜಾಮೀನ್ ಮೇಲೂ ಬಿಡ ಹಾಗಿಲ್ಲ. ಓಹೋ, ಇದೇ ಕೊನೆ ಮಾತು? ಇದು ನಮ್ಮ ಮೇಲಿನಿಂದ ಬಂದಿರೋ ಆರ್ಡ್ರು, ನಾವೇನು ಮಾಡೋ ಹಾಗಿಲ್ಲ. ತಾವು ದಯವಿಟ್ಟು ಇಲ್ಲಿಂದ ಹೋಗ್ಬೋದು. ಓಕೆ ಓಕೆ ಓಕೆ. ಆದ್ರೆ ನನ್ನ ಮಗನ ಜೊತೆ ನಾನೊಂದು 5 ನಿಮಿಷ ಮಾತಾಡಬಹುದಾ? ಓ ಎಸ್, ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಸರ್. ಏನ್ ಸರ್ ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದ್ದು? ಹೀಗೆ ಕೇಳ್ತೀನಿ ಅಂತ ನನಗೆಲ್ಲ ಗೊತ್ತು. ಇವತ್ತು ತಾರೀಕು ಎಷ್ಟು? 26 ಸರ್. ಟೈಮ್ ಎಷ್ಟಾಗಿದೆ? ಎಷ್ಟು ಸರ್? 2 ಗಂಟೆ ಸರ್. ಇವತ್ತು ಸಾಯಂಕಾಲ ಏನು ಪ್ರೋಗ್ರಾಮ್ ಇದೆ ಅಂತ ಗೊತ್ತಾ? ಏನು ಸರ್? ಲೇ, ನಿನ್ನ ತಂಗಿ ನೋಡೋದಕ್ಕೆ ವರ್ನ್ ಕಡೆ ಇವರೆಲ್ಲ ಇವತ್ತು ಸಾಯಂಕಾಲ ಬರ್ತಾ ಇದ್ದಾರೆ. ಐ ಆಮ್ ಸಾರಿ ಸರ್, ಮರ್ತೇ ಬಿಟ್ಟಿದ್ದೆ. ಸಾರ್ಥಕವಾಯ್ತು ಬಿಡು. ಈ ವಿಚಾರ ನಿನ್ನ ತಂಗಿಗಾದ್ರೂ ಹೇಳಿದೀಯೋ ಇಲ್ವೋ? ಹೇಳಿದ್ದೀನಿ ಸರ್. ಲೇ ಬೇಪೆ, ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ಮನೆಗೆ ಹೋಗಿ ಎಲ್ಲ ಏರ್ಪಾಟು ಮಾಡು, ಸಾಯಂಕಾಲ ನಾನು ಬರ್ತೀನಿ. ಓಕೆ ಸರ್. ಅಯ್ಯೋ, ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಲಕ್ಷ್ಮಿ ಅಣ್ಣ. ಲಕ್ಷ್ಮಿ. ಏನಣ್ಣ ಅದು? ರೆಡಿನಾ? ರೆಡಿ. ಏನ್ ರೆಡಿ? ಅರೆ, ಇನ್ನೂ ರೆಡಿ ಆಗಿಲ್ವಾ? ಏನಣ್ಣ ಅದು? ಏನಮ್ಮ, ಆಗ್ಲೇ ಹೊತ್ತಾಗೋಯ್ತು. ಇನ್ನು ಮುಖ ತೊಳ್ಕೊಂಡಿಲ್ಲ, ತಲೆ ಬಾಚ್ಕೊಂಡಿಲ್ಲ, ಒಳ್ಳೆ ಸೀರೆ ಉಟ್ಕೊಂಡಿಲ್ಲ, ಹೇಳಮ್ಮ ಹೊತ್ತಾಯ್ತು. ಎಲ್ಲಿಗೆ ಹೋಗ್ಬೇಕು, ಏನ್ ಕೆಲ್ಸ ಇದೆ? ಏನಮ್ಮ, ಇವತ್ತು ನಿಶ್ಚಿತಾರ್ಥ ಅಲ್ವಾ, ಮರ್ತು ಬಿಟ್ಟಿಯಾ? ಅಷ್ಟೇನಾ? ಅರೆ ಲಕ್ಷ್ಮಿ, ಇದನ್ ಹೀಗ್ ಕೂತ್ಕೋತಿದ್ಯಾ? ಅಯ್ಯೋ, ಅವ್ರು ಬರೋ ಸಾಯಂಕಾಲ ತಾನೆ, ಅದಕ್ಕೆ ಯಾಕೆ ಇಷ್ಟ ಅವಸರ? ನಿನ್ಗೆ ಅವಸರ ಇಲ್ದಿರ್ಬೋದು ಲಕ್ಷ್ಮಿ, ಆದ್ರೆ ಮದ್ವೆ ಗಂಡಗ ಅವಸರ ಆಗಿದೆಯಲ್ಲ, ಏನ್ ಮಾಡೋದು? ಯಾಕಂತ ಅಷ್ಟ ಅವಸರ? ಏನ್ ಇವತ್ತೆ ಮದ್ವೆ ಮಾಡ್ಕೊಂಡ್ಬಿಡ್ತಾನಂತ? ಅವನ ಕತೆ ಯಾಕೆ ಹೇಳ್ತೀಯ? ಅಪ್ಪ ಅಮ್ಮಂಗ್ ಸಾಯಂಕಾಲ ಬರೋದಕ್ಕೆ ಹೇಳಿ ಇವನ್ ಈಗ್ಲೇ ಹಾಜರು. ಅದ್ ಯಾವ ಸೀಮೆ ಗಂಡ ಅಣ್ಣ ಅವನು? ಅವ್ರ ಜೊತೆ ಬರ್ದೆ ಅವನ ಅಬ್ನ ಬಂದಿದಾನೆ. ಹೌದು ಲಕ್ಷ್ಮಿ, ಈಗ್ಲೇ ಕರ್ಕೊಂಡು ಹೋಗಿ ಅಂತ ಚೌಧರಿ ಅಂಕಲ್ ತಲೆ ಮೇಲೆ ಕೂತಿದ್ದ. ನಾನು ಯೋಚನೆ ಮಾಡಿದೆ, ಎಲ್ರು ಜೊತೆ ಬಂದ್ರೆ ನಿನ್ನ ಸರಿಯಾಗಿ ನೋಡಕ್ಕಾಗಲ್ಲ, ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಅಂತ. ಕೊನೆಗೆ ಕುತ್ತಿಗೆ ಪಟ್ಟು ಹಿಡಿದು ಎಳ್ಕೊಂಡ್ ಬಂದಿದ್ದೀನಿ. ಹೌದಾ? ದೇವಿ ದರ್ಶನಕ್ಕೋಸ್ಕರ ಹೊರಗಡೆ ಬಾಗಿಲಲ್ಲಿ ನಿಂತಿದ್ದಾನೆ. ಅಯ್ಯಯ್ಯೋ ಲಕ್ಷ್ಮಿ, ಹುಡುಗ ನೋಡಕ್ ಹೇಗಿದ್ದಾನೆ ಗೊತ್ತಾ? ಶೋರೂಮ್ ನಲ್ಲಿ ಇಟ್ಟಿರೋ ಬೊಂಬೆ ಬೊಂಬೆ ಆಗಿದ್ದಾನೆ. ಅವನ್ ನಡೆಯೋ ಸ್ಟೈಲು, ಆಹಾ, ಹಂಸ ಹಂಸ ಯಾವ ಮೂಲೆಗೆ? ಅವನ್ ಮಾತಾಡೋ ಧ್ವನಿ ಹೋಗಿಲೆ. ಸುಮ್ನೆ ಯಾಕೆ ಮಾತು, ಹೊರಗಡೆ ನಿಂತಿದ್ದಾನೆ, ಕರ್ಕೊಂಡ್ ಬಂದ್ಬಿಡಿ. ಅಯ್ಯೋ, ಈಗ್ಲೇ ಬೇಡಣ, ನಂಗ್ ಭಯ ಆಗ್ತಿದೆ. ನಾನೇನು ಡ್ರೆಸ್? ಅಯ್ಯೋ, ಡ್ರೆಸ್ ಕೊಡಿ ಗೋಲಿ, ನೀನ್ ಯಾವ್ದೇ ಡ್ರೆಸ್ ಅಲ್ಲಿ ಚೆನ್ನಾಗಿರ್ತೀಯ. ಬಾ ನೀನು, ಮಹಾರಾಣಿ ಆಗ್ತಿದ್ರು, ಈಗ ಕರ್ಕೊಂಡ್ ಬಂದ್ಬಿಡ್ತೀನಿ ಈಗ. ಓ ರಾಮ, ಬಿಟ್ಟರೆ ಸಿಗಲಾರ ತಂಗಿ ಇಂಥ ಸುಕುಮಾರ, ಬಿಟ್ಟರೆ ಸಿಗಲಾರ ತಂಗಿ ಇಂಥ ಸುಕುಮಾರ. ಓಡಿ ಹೋದರೆ ಬಿಡುವೆನೆ ನಾನು ನಿನ್ನ, ನೋಡು ಈ ತನ್ನ ನಡಿಗೆಯು ಎಂಥ ಚೆನ್ನ. ಬಿಟ್ಟರೆ ಸಿಗಲಾರ ತಂಗಿ ಇಂಥ ಸುಕುಮಾರ, ಬಿಟ್ಟರೆ ಸಿಗಲಾರ ತಂಗಿ ಇಂಥ ಸುಕುಮಾರ. ಕೊರಳಿಗೆ ತಾಳಿಯ ಕಟ್ಟಿ ವರುಷದೊಳೊಂದು ತೊಟ್ಟಿಲ ಕಟ್ಟಿ ಜೋ ಜೋ ಎಂದು ಜೋಗುಳವನ್ನು ಹಾಡಿಸುವ.
ವಿಕ್ಟರ್ ಸಿಗಲಾರ ತಂಗಿ ಎಂಥ ಸುಕುಮಾರ ವಿಕ್ಟರ್ ಸಿಗಲಾರ ತಂಗಿ ಎಂಥ ಸುಕುಮಾರ ಅರರರರೆ ಓಡಿ ಹೋದರೆ ಬಿಡುವೆನ್ನೆ ನಾನು ನಿನ್ನ ನೋಡು ಏ ಬಾನಾಡಿಗೆಯು ಎಂಥ ಚೆನ್ನ ವಿಕ್ಟರ್ ಸಿಗಲಾರ ತಂಗಿ ಎಂಥ ಸುಕುಮಾರ ವಿಕ್ಟರ್ ಸಿಗಲಾರ ತಂಗಿ ಎಂಥ ಸುಕುಮಾರ ಕೊಟ್ಟಿರುವೆ ಮೀಸೆ ಹೊತ್ತ ಮಗನೇ ಏಕೋ ಹೆದರಿರುವೆ ಅಣ್ಣನಾದ ನಾನೇ ಲೈಸೆನ್ಸ್ ಕೊಟ್ಟಿರುವೆ ಮೀಸೆ ಹೊತ್ತ ಮಗನೇ ಏಕೋ ಹೆದರಿರುವೆ ತೋಳಲಿ ಅವಳ ಸೊಂಟ ಬಬಳಸು ಕೆನ್ನೆಯ ಮೇಲೆ ಮುತ್ತನ್ನು ಗಿರಿಸು ಕಂಡು ನೀನು ಎಂಬುದನೇಕೆ ಮರೆತಿರುವೆ ಬಿಟ್ಟರ ಸಿಗಲಾರ ತಂಗಿ ಎಂಥ ಸುಕುಮಾರ ಬಿಟ್ಟರ ಸಿಗಲಾರ ತಂಗಿ ಎಂಥ ಸುಕುಮಾರ ಓಡಿ ಹೋದರೆ ಬಿಡುವೆನೆ ನಾನು ನಿನ್ನ ನೋಡು ಈತನ ನಡಿಗೆಯು ಎಂಥ ಚೆನ್ನ ಬಿಟ್ಟರ ಸಿಗಲಾರ ತಂಗಿ ಇಂಥ ಸುಕುಮಾರ ಬಿಟ್ಟರ ಸಿಗಲಾರ ತಂಗಿ ಇಂಥ ಸುಕುಮಾರ ಮುಂದಿನ ತಿಂಗಳು 18ನೇ ತಾರೀಕು ಗುರುವಾರ ಲಗ್ನಕ್ಕೆ ಬಹಳ ಚೆನ್ನಾಗಿದೆ ಆಗ್ಬೋದಾನೆ ಪಾಪ ಏನ್ ರಮೇಶ್ ಹುಡುಗಿ ಒಪ್ಪಿಗೆ ತಾನೆ ಗುಡ್ ಏನೋ ನಾರಾಯಣ ಏನಂತೀಯ ಏನೋ ಚೌಧರಿ ನಿನ್ನ ಮನೆ ಸಂಬಂಧ ಅಂತಂದ್ಮೇಲೆ ಕುಲ ಗೋತ್ರ ನೋಡ್ಬೇಕಾದ ಅವಶ್ಯಕತೆನೆ ಇಲ್ಲ ನನ್ನ ಮನೆ ಯೋಗ್ಯತೆಗೆ ಸರಿಯಾದ ಹುಡುಗಿ ನೀನ್ ಹುಡುಕಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನಾಳೆ ಯಾವ ಅಪಾದನೂ ಬರಬಾರ್ದಪ್ಪ ಹಾಗಾದ್ರೆ ಲಗ್ನ ಪತ್ರಿಕೆ ಬರೆಸ್ಬಿಡುವುದಲ್ಲ ಅಗತ್ಯವಾಗಬಹುದು ಏಯ್ ಪ್ರತಾಪ್ ಏನಂತೀಯ ನಂದೇನಿದೆ ಸರ್ ಶಾಸ್ತ್ರಿಗಳೇ ಶ್ರೀಕಾರ ಹಾಕಿ ಹಲೋ ಪ್ರತಾಪ್ ಏನು ಪ್ರತಾಪ್ ನಿಶ್ಚಿತಾರ್ಥದ ಊಟ ನನಗೆ ಹಾಕ್ಸೋದಿಲ್ವಾ ಅರೆ ಏನ್ ಏನ್ ಯಾಕೆ ಎಲ್ಲರೂ ನನ್ನೇ ನೋಡ್ತಾ ಇದ್ದೀರಲ್ಲ ಓಹೋ ಗಾರಿದೇ ಬಂದ್ಬಿಟ್ಟಿದ್ದಾನೆ ಅಂತಾನ ನೋಡಿ ಇಂಥ ಶುಭ ಸಂದರ್ಭಕ್ಕೆಲ್ಲ ಹೇಳಿಸ್ಕೊಳ್ಳದೆ ಬರೋದೇ ವಿಶೇಷ ಏನಂತೀರಿ ಅರೆ ನಾರಾಯಣ ರಾಯರು ನೀವೇನೋ ಬೀಗ್ರು ನಾನು ಯಾರೋ ಅಂತಿದ್ದೆ ನನಗಂತೂ ಬಹಳ ಸಂತೋಷ ಆಯ್ತು ಯಾಕೆ ಅಂತೀರೋ ಎರಡ್ ಕಡೆನು ತಾಂಬೂಲ ಊಟ ಜರ್ಬಾಗಿ ಹೊಡಿಬಹುದು ಏನಂತೀರಿ ನಾರಾಯಣ್ ಇವರು ಇವ್ರ ಪರಿಚಯ ನನಗಿದೆ ಆದ್ರೆ ನನ್ನ ಹೆಸರು ಧೀರಜ್ ಲಾಲ್ ಹೌದೌದೌದು ಯಾವ್ದೋ ಕಾನ್ಫರೆನ್ಸ್ ಅಲ್ಲಿ ನೋಡಿದ್ದು ಬಹಳ ದಿನ ಆದ್ರಿಂದ ಮರ್ತು ಹೋಗಿದೆ ದಯವಿಟ್ಟು ಕ್ಷಮಿಸಿ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಇವ್ರು ನನ್ನ ಸ್ನೇಹಿತರು ಚೌಧರಿ ಅಂತ ಓಹೋ ನಮಸ್ಕಾರ ನಮಸ್ಕಾರ ಅಂತೂ ನಾರಾಯಣ ರಾಯ್ರೆ ಈಡು ಜೋಡು ತುಂಬಾ ಚೆನ್ನಾಗಿದೆ ಗುಡ್ ಸೆಲೆಕ್ಷನ್ ಲಕ್ಷ್ಮಿ ನಿಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಗೆ ಬಂದಷ್ಟೇ ಸಂತೋಷ ಏನಂತೀರಿ ರೀ ಪುರೋಹಿತರೆ ನೀವ್ಯಾಕ್ರಿ ನಿಲ್ಸ್ಬಿಟ್ರಿ ಬರೀರಿ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ನಾರಾಯಣ ರಾಯ್ರೆ ಒಂದು ನಿಮಿಷ ಈ ಕಡೆ ಬರ್ತೀರಾ ಬನ್ನಿ ಕಾಮಾಕ್ಷಿ ರಮೇಶ ಹೇಳಿ ಹೋಗೋಣ
ಯಾಕೆ ಅಂದ್ರೆ ನಾರಾಯಣ್ ಹೋಗ್ತಾ ರಸ್ತೆಯಲ್ಲಿ ಎಲ್ಲ ವಿಷಯ ಹೇಳ್ತೀನಿ ಬನ್ನಿ. ನಾರಾಯಣ್ ಎಲ್ಲಿಗೆ ಹೊರಟ್ಬಿಟ್ಟೆ? ದಯವಿಟ್ಟು ಕ್ಷಮಿಸು ಚೌಧರಿ, ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾಕಯ್ಯ? ಅದನ್ನ ಮಾತ್ರ ನನ್ ಕೇಳ್ಬೇಡ. ಅಲ್ಲಯ್ಯ, ಉಭಿ ತಾಪಿ ಒಪ್ಕೊಂಡು ಲಗ್ನ ಪತ್ರಿಕೆ ಬರೆಸ್ತಾ ಇರೋವಾಗ ಕಾರಣ ಇಲ್ದಿರ ಹೊರಟು ಬಿಟ್ರೆ ಅರ್ಥ ಏನಯ್ಯ? ಚೌಧರಿ, ಅದನ್ನ ನನ್ನ ಬಾಯಿಂದ ಎಲ್ಲರೂ ಕೇಳೋ ಹಾಗೆ ಮಾಡ್ಬೇಡ. ನಾನು ಬರ್ತೀನಿ. ಮಿಸ್ಟರ್ ನಾರಾಯಣ ರಾವ್. ಯಾಕೆ ಹೋಗ್ತಿದ್ದೀರಾ? ಕಾರಣ ಹೇಳದೆ ಒಂದು ಹೆಜ್ಜೆ ಮುಂದೋಗೋದಕ್ಕೆ ನಾನು ನಿಮ್ಮನ್ನು ಬಿಡೋದಿಲ್ಲ. ಪ್ರತಾಪ್, ಕೈ ತೋರಿಸ ಅವಲಕ್ಷಣ ಅನ್ಸ್ಕೋಬೇಡ. ನಾರಾಯಣ ರಾವ್, ನಮ್ಮಿಂದ ನಿಮ್ಗೇನು ಅಪಚಾರ ಆಯ್ತು? ಯಾಕೆ ಮದುವೆ ಇಷ್ಟ ಇಲ್ಲ? ಕಾರಣ ಹೇಳ್ಬಿಟ್ಟು ಹೋಗಿ. ಹೇಳಲೇಬೇಕಾ? ಎಸ್, ಹೇಳಲೇಬೇಕು. ಸರಿ, ಇದ್ರ ಮೇಲೆ ನಿನ್ನ ಇಷ್ಟ. ನೀನೊಬ್ಬನೇ ಅಲ್ಲ, ಇಲ್ಲಿರೋರು ಎಲ್ಲರೂ ನೋಡ್ಕೊಳ್ಳಿ. ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಾನು ಕನಸು ಮಾಡಿಸಲು ತಿಳಿದಿರಲಪ್ಪ. ಐ'ಮ್ ಸಾರಿ. ಸಾರಿ. ಫೋಟೋದಲ್ಲಿರೋನ್ ಯಾರು? ನಿನಗೂ ಅವನಿಗೂ ಏನ್ ಸಂಬಂಧ? ಸುಳ್ಳು ಕಟ್ಟ ಸಾಕ್ಬಿಡ್ತೀನಿ. ಹಾಗಾದ್ರೆ ಯಾವ್ದ ಫೋಟೋ? ಸ್ಮೈಲ್ ಪ್ಲೀಸ್. ಕ್ಲಿಕ್. ಒಂದ್ ನಿಮಿಷ ಇರಪ್ಪ, ಬಂದೆ. ಈ ಹೂವಿಗೂ ನಿನ್ ಮುಖಕ್ಕೂ ಹೇಗೆ ಮ್ಯಾಚ್ ಆಗುತ್ತೆ ಗೊತ್ತಾ? ಫಸ್ಟ್ ಕ್ಲಾಸ್. ಅದನ್ನ ಹೇಗೆ ಇಟ್ಕೊಳ್ಬೇಕು ಗೊತ್ತಾ? ಹೇಗೆ? ಹೀಗೆ. ಏನಪ್ಪ ವಿಜಯ್, ಫೋಟೋ ತೆಗಿತಾ ಇದೆಯೋ ಇಲ್ಲ ಸಿನಿಮಾ ಶೂಟಿಂಗ್ ಮಾಡ್ತಾ ಇದೆಯೋ? ಅಲ್ವೋ, 7 ಇಯರ್ಗೆ ತೆಗಿಯ ಫೋಟೋ. ಒಳ್ಳೆ ಆಂಗಲ್ಸ್ ಫಿಕ್ಸ್ ಮಾಡಿ ತೆಗೆದ್ರೆ ತಾನೇ ಚೆನ್ನಾಗಿರೋದು. ಏನ್ರಪ್ಪ ಇಷ್ಟು ಬೇಗ ಪಿಕ್ಚರ್ ಡೈರೆಕ್ಟರ್ ಆಗ್ಬಿಟ್ಟಿಯಲ್ಲ? ಏನಂತೀಯ ಲಕ್ಷ್ಮಿ? ಓಕೆ ಲಕ್ಷ್ಮಿ, ಬಾಯ್. ಹಲೋ. ಹಲೋ. ನಿನ್ನೆ ಫೋಟೋ ತೆಗೆದ್ವಲ್ಲ? ಹೌದು. ಹೇಗ್ ಬಂದಿದೆ? ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಗುಡ್. ಗಾಡ್, ಏನಿದು? ಲಕ್ಷ್ಮಿ, ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅದನ್ನ ನೇರವಾಗಿ ಹೇಳೋಕಾಗದೆ ಈ ರೀತಿ. ಯು ಚೀಟ್. ನಾನು ಕಾಲೇಜಿಗೆ ಬರೋದು ಓದೋಕೆ, ನಿಮ್ಮ ಹತ್ರ ಪ್ರೀತಿ ಪ್ರೇಮ ಅನ್ಕೊಂಡು ಆಟ ಆಡೋಕಲ್ಲ. ಯೋ ಫೂಲ್, ನೀನು ಓದಿ ವಿದ್ಯಾವಂತನಾಗ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಕಳ್ಸಿದ್ರೆ ನೀ ಕಂಡ್ ಹುಡುಗಿರ್ಗೆಲ್ಲ ಕಣ್ ನೋಡೀತಾ, ಚುಡಾಯಿಸ್ತಾ, ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ. ನಿನಗೆ ನಾಚಿಕೆ ಆಗಲ್ಲ? ನಿನ್ಗೆ ನಿನ್ನಂತ ಅವನು ಒಬ್ಬ ಇದ್ರೆ ಇಡೀ ಕಾಲೇಜ್ಗೆ ಕೆಟ್ಟ ಹೆಸರು.
ನಾನು ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಐ ಸೇ ಗೆಟ್ ಔಟ್. ಏ ಬುದಿಯ, ನನ್ನನ್ನ ಗೆಟ್ ಔಟ್ ಅನ್ನೋದು ತಾಕತ್ ಬಂತು ನಾನು ನಿನ್ಗೆ. ಸ್ಟಾಪ್ ಇಟ್. ಚಾಗ್ ಮಾತಾಡೋದು ತೆಗೆದು ಬಿಡ್ತೀನಿ. ನಡೆದಿದ್ದು ನಂದೇನು ತಪ್ಪಿಲ್ಲ. ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಯಾರು ನಂಬೋದು, ಯಾರನ್ನು ಬಿಡೋದು, ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಅಯೋಮಯ. ಹಲೋ, ಚೌಧರಿ ಸ್ಪೀಕಿಂಗ್. ಹಾ, ಮರಡ್ರಾ? ಎಲ್ಲಿ? ಹೌದಾ, ಬಂದೆ. ಪ್ರತಾಪ್, ನಡಿ ಹೋಗೋಣ. ಪ್ರತಾಪ್, ಇದು ಸಾಮಾನ್ಯವಾದ ಕೊಲೆ ಅಲ್ಲ, ಬಹಳ ಭಯಂಕರವಾದ ಕೊಲೆ, ತುಂಬಾ ದುರಂತ. ಎಸ್ ಸರ್, ಕೈಕಾಲು ತುಂಡಾಗಿರೋದು ನೋಡಿದ್ರೆ ಕೊಲೆ ಹಿಂದೆ ಯಾವುದೋ ಒಂದು ರಹಸ್ಯನ ಅಡಗಿದೆ ಅಂತ ಕಾಣಿಸುತ್ತೆ. ಅದು ಅಲ್ಲದೆ ಚೆಲ್ಲಾಪಿಲ್ಲಾಗಿರೋ ವಸ್ತು ನೋಡಿದ್ರೆ ಕೊಲೆ ಮಾಡಕ್ ಬಂದವರು ಹಣ ಒಡವೆನ ಕದಿಗೋಸ್ಕರ ಬಂದಿಲ್ಲ, ತಮಗೆ ಬೇಕಾಗಿರೋ ಯಾವುದೋ ಒಂದು ವಸ್ತು ಹುಡ್ಕೊಂಡ್ ಬಂದಿದ್ದಾರೆ, ಅದು ಸಿಕ್ಕದ ಕೂಡಲೇ ಇಲ್ಲಿಂದ ಹೊರಟೋಗಿದ್ದಾರೆ ಅಂತ ಕಾಣಿಸುತ್ತೆ ಸರ್. ಆಮ್ ರೈಟ್ ಸರ್? ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಪ್ರತಾಪ್, ನೀನು ಇವರ ಜೊತೆನೆಲ್ಲೇ ಇದ್ದು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಪರ್ಫೆಕ್ಟ್ ಆಗಿ ರಿಪೋರ್ಟ್ ತಂದು ತೋರಿಸ್ಬೇಕು. ಓಕೆ? ಓಕೆ ಸರ್. ಹಾಂ, ಈ ಮನೆಯವರು ಯಾರು ಇದ್ದಾರೆ ಇಲ್ಲಿ? ನಾನೇ ಸರ್. ನೀವ? ಹೌದು. ಪ್ಲೀಸ್ ಕಮ್. ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ ಅಂತ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಐ ಸಿ. ಈ ಕೊಲೆ ಆದ್ರಲ್ಲ, ಅವ್ರಿಗೆ ಮನೆ ಬಾಡಿಗೆ ಬಂದು ಎಷ್ಟು ತಿಂಗಳಾಯ್ತು? ಸುಮಾರು 6 ತಿಂಗಳಾಗಿರ್ಬೇಕು ಸರ್. ಜೊತೆಗೆ ಯಾರಾದ್ರೂ ಇದ್ರ? ಇಲ್ಲ ಇಲ್ಲ, ಯಾರು ಇಲ್ಲ. ಈ ಕೊಲೆ ಹೇಗಾಯ್ತು ನಿಮ್ಗೇನಾದ್ರು ಗೊತ್ತಾ? ಸುಮಾರು 12 ಗಂಟೆ ಸಮಯ ಸರ್, ಮಲಿಕೊಂಡಿದ್ದೆ, ಜೋರಾಗಿ ಶಬ್ದ ಬಂತು, ಏನಾಗಿರ್ಬೋದು ಅಂತ ಓಡ್ ಬಂದೆ, ಅಷ್ಟರಲ್ಲಿ ಜರ್ರ ಅಂತ ಒಂದು ಕಾರ್ ಪಾಸ್ ಆಯ್ತು ಸರ್. ಕಾರ್ ಕಲರು ನಂಬರು ಏನಾದ್ರು? ಕಲರು ತುಂಬಾ ಕತ್ಲು ಸರ್, ಅದನ್ನೆಲ್ಲ ನೋಡಕ್ಕಾಗ್ಲಿಲ್ಲ. ಐ ಸಿ. ಥ್ಯಾಂಕ್ ಯು, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ನಿಮ್ ಕೆಲಸ ಎಲ್ಲ ಮುಗಿತಾ? ಬಾರಿ ಮೊದಲುಗೊಂಡು ಇಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಪೊಲೀಸ್ ಸ್ಟೇಷನ್ ಸಾಕ್ಸಾಯ್ತು, ಇನ್ನೇನು ಉಳಿದಿಲ್ಲ. ಹೋಗೋಣ, ಬನ್ನಿ ಸರ್. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ.
ಶಂಕರ್ ಲಾಲ್ ಧೀರಜ್ ಲಾಲ್ ಶಂಕರ್ ಲಾಲ್ ಡಬಲ್ ಗಂಗಾ ನಂಬರ್ ಒನ್ ಕಾಟರ್ ರೋಡ್ ಬಾಂದ್ರಾ ಬಾಂಬೆ 50 ನಾನು ಮನುಷ್ಯ ತಾನೆ ಬೊಂಬಾಯಿನಲ್ಲಿ ಶೋಕಿ ಜೀವನ ನಡೆಸಬೇಕು ಅಂತ ಬಹಳ ಆಸೆ ಇತ್ತು ಆದರೆ ಜೋಬ್ನಲ್ಲಿ ದಂಬಡಿ ಕಾಸು ಕೂಡ ಇರಲಿಲ್ಲ ಆಗ ನಾನು ರತ್ನಗಳ ವ್ಯಾಪಾರಿ ರತನ್ ಲಾಲ್ ಹತ್ರ ಕೆಲಸಕ್ಕೆ ಸೇರಿದೆ ಅವನು ಅವನ ಸ್ನೇಹಿತ ಪೀಟರ್ ಇಬ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಗುಡ್ ವೆರಿ ಗುಡ್ ಈ ಸಲ ಶಂಕರ್ ಲಾಲ್ ಒಳ್ಳೆ ಬೇಟೆನೆ ಆಡ್ಕೊಂಡು ಬಂದಿದ್ದಾರೆ ಹೌದು ಶಂಕರ್ ಲಾಲ್ ಹೋದ್ಮೇಲೆ ಬರೀ ಕೈಲಿ ಬರುವುದೇ ಇಲ್ಲ ಈ ಸುಂದರವಾದ ಹುಡುಗಿರ್ನ ರತ್ನಾಬಾಯಿ ಕೋಟೆ ಕಳಿಸೋಣ ಗುಡ್ ಹಾಗೆ ಮಾಡು ಹಾಗೆ ಈ ಎಳೆ ಹೆಣ್ಮಕ್ಕಳನ್ನೆಲ್ಲ ಸೋನಾಬಾಯಿ ಕೋಟೆ ಕಳಿಸಿ ಒಳ್ಳೆ ಆಹಾರ ಕೊಟ್ಟು ದಷ್ಟ ಪುಷ್ಟವಾಗಿ ಬೆಳೆಸೋದಕ್ಕೆ ಹೇಳು ಶಂಕರ್ಲಾಲ್ ಈ ಹುಡುಗರ ಕೈಕಾಲು ಮುರಿದು ಕಣ್ಕಿತ್ತು ಭಿಕ್ಷೆ ಬೇಡೋದಕ್ಕೆ ಬೀದಿ ಕಳಿಸು ಏನ್ ಮಾಡುದು ಮದನ್ ಲಾಲ್ ಮೊದಲನೇ ಮಗು ಗಂಡೆ ಆಗಿದ್ದಿದ್ರೆ ನಾನು ಇದಕ್ಕಿಂತ ಹೆಚ್ಚು ಸಂತೋಷ ಪಡ್ತಾ ಇದ್ದೆ ಗಂಡು ಗಂಡು ಅಂತ ಯಾಕೋ ಕೊರತ್ಯಾ ನೋಡು ನನ್ನ ಮಗ ವಿಜಯ್ ಏನೇನು ಮಗಳು ಕೊಟ್ಟು ಮದುವೆ ಮಾಡ್ಬಿಡು ಅಳಿಯ ಮಗ ಒಟ್ಟಿಗೆ ಸಿಕ್ಕದಾಗುತ್ತೆ ನಿಜ ಮದನ್ ನಾನು ಅದನ್ನೇ ತೀರ್ಮಾನ ಮಾಡ್ಕೊಂಡಿದ್ದೆ ನಮ್ಮಿಬ್ರು ಮನಸ್ಸು ಒಂದೇ ರತನ್ ಮದನ್ ನಿಮ್ಮಿಬ್ರು ಸ್ನೇಹಕ್ಕೆ ಇದು ಒಳ್ಳೆ ಬೆಸ್ಗೆ ಕ್ಯಾ ಶಂಕರ್ ಹಾತ್ ಮಿಲಾವ್ ಪ್ರಾಮಿಸ್ ಪ್ರಾಮಿಸ್ ನನ್ನ ಮಗಳನ್ನ ನಿನ್ನ ಮಗನಿಗೆ ಓಕೆ ಓಕೆ ಐದು ವರ್ಷ ಆಗಿರೋ ಮದನ್ ಲಾಲ್ ಮಗ ವಿಜಯ್ಗೂ 15 ದಿನ ತುಂಬಿರೋ ರತನ್ ಲಾಲ್ ಮಗಳ ರೇಖಾಗೂ ಮದುವೆ ನಿಶ್ಚಯ ಮಾಡಿದ್ ಕೇಳಿ ನನಗೆ ಒಳಗೊಳಗೇ ನಗು ಬಂತು ಜೋರಾಗಿ ನಗಲಿಲ್ಲ ಅಷ್ಟೆ ಮದನ್ ಲಾಲು ರತನ್ ಲಾಲ್ಗೆ ಪ್ರಾಣ ಸ್ನೇಹಿತ ಆದ್ರೆ ವಿಧಿ ಸಿಡಿಲ್ನ ಹಾಗೆ ಬಂದು ಅವರಿಬ್ಬರನ್ನ ಬಹಳ ಬೇಗ ಬೇರೆ ಬೇರೆ ಮಾಡಿಬಿಡ್ತು ಮದನ್ ಲಾಲ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ಕೇಳಿದ ತಕ್ಷಣ ರತನ್ ಲಾಲು ಪಾಪ ಮದನ್ ಲಾಲ್ ಹೆಂಡತಿಗೆ ಸ್ವಲ್ಪ ಹಣ ಕೊಟ್ಟು ಅವನು ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಇದು ನಮ್ಮ ಪುಟ್ಟ ಕಾಣಿಕೆ ಅಂತ ಹೇಳು ಜಬಾಯಿ ಈ ಬೊಂಬಾಯಿ ಅಂತ ದೊಡ್ಡ ಪಟ್ಟಣದಲ್ಲಿ ನಿನ್ನಂತ ಒಂಟಿ ಹೆಂಗಸು ಜೀವನ ಮಾಡೋದು ಬಹಳ ಕಷ್ಟ ಅಮ್ಮ ಅದು ಅಲ್ಲದೆ ವಿಜಯ್ ಇಂಥ ವಾತಾವರಣದಲ್ಲಿ ಬೆಳೆಯೋದು ಬೇಡಮ್ಮ ನೋಡು ತಗೋ ಇದನ್ನಿಟ್ಕೊಂಡು ಬೇರೆ ಯಾವುದಾದ್ರೂ ಊರಿಗೆ ಹೋಗಿ ಸುಖವಾಗಿ ಬಾಳು ವಿಜಯ್ನ ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿ ಮಾಡಮ್ಮ ನಾನು ಆ ಗುಂಪಿಗೆ ಎಷ್ಟೋ ಜನ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗಿ ಒಪ್ಪಿಸ್ತಾ ಇದ್ದೆ ಅವತ್ತೊಂದಿನ ಒಳ್ಳೆ ಮನತನದ ಹುಡುಗ ಅಂತ ಕಾಣುತ್ತೆ ಅರೆ ರಸ್ತೆಯಲ್ಲಿ ಚಾಕ್ಲೇಟು ಅರೆ ಇನ್ನೊಂದು ರಸ್ತೆಯಲ್ಲೆಲ್ಲ ಚಾಕ್ಲೇಟು ಸರ್ ರಸ್ತೆಯಲ್ಲಿ ಚಾಕ್ಲೇಟ್ ಬೆಳೆಸ್ಕೊಂಡಿದ್ದೀರಾ ಅರೆ ಹೌದಲ್ಲ ವೆರಿ ಗುಡ್ ನೀನೊಂದು ತಗೋ ನನಗ್ ಬೇಡ ಇರ್ಲಿ ತಗೊಳೆಯ ನಮ್ಮ ಮನೇಲಿ ಹೇಳಿದ್ದಾರೆ ರಸ್ತೆಯಲ್ಲಿ ಯಾರಾದ್ರೂ ತಿಂಡಿ ಕೊಟ್ರೆ ತಗೋಬೇಡ ಅಂತ ಅರೆ ಇದು ತಿಂಡಿ ಅಲ್ಲ ಕಣೋ ಚಾಕ್ಲೇಟ್ ನೀನೊಂದು ತಗೋ ಇರ್ಲಿ ಒಂದ್ಸತಿ ಹೇಳಿದ್ರೆ ಗೊತ್ತಾಗೋದಿಲ್ವೇನ್ರಿ ಮರಿ ನಿಂತ್ಕೊಳ ನಮ್ ಹತ್ರ ಇದ್ದ ಮಕ್ಕಳೆಲ್ಲ ನಾವು ಹೇಳದ ಹಾಗೆ ಕೇಳ್ತಾ ಇದ್ವಿ ಆದ್ರೆ ಆ ಬೆಂಗಳೂರಿಂದ ಬಂದ ಹುಡುಗ ಮಾತ್ರ ಬಹಳ ಧೈರ್ಯವಂತ ಭಿಕ್ಷೆ ಬೇಡೋಲ್ಲ ಅಂತ ಒಂದೇ ಹಠ ಮಾಡ್ತಿದ್ದ ಅದಕ್ಕೆ ಆ ಪೀಟರ್ ಲೇ ಬದ್ಮಾಷ್ ಸುಮ್ಮನೆ ತಿನ್ಕೊಂಡ್ ಬಿದ್ದಿರೋದಕ್ಕೆ ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿಯನು ನಿಮ್ಗೆ ಯಾರು ಊಟ ಹಾಕಿ ಅಂತ ಹೇಳಿದ್ದು ನನ್ನ ನಮ್ಮ ಮನೆಗೆ ವಾಪಸ್ ಕಳಿಸಿ ನಂಗೆ ಊಟ ಹಾಕಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಿನ್ನನ್ನು ವಾಪಸ್ ಕಳಿಸೋಕೆಲ್ಲ ಕರ್ಕೊಂಡು ಬಂದಿರೋದು ಮರಿ ಈ ಬೊಂಬಾಯಿನಲ್ಲಿ ನಿಮ್ಮನ್ನೆಲ್ಲ ಇಟ್ಟು ಬೀದಿಗೊಂದು ಬೇಬಿ ಬ್ಯಾಂಕ್ ಓಪನ್ ಮಾಡಬೇಕು ಅಂತ ಒಳ್ಳೆ ಮಾತಿನಿಂದ ಹೇಳಿದ ಮಾತು ಕೇಳದೆ ಸರಿ ಇಲ್ಲ ಅಂದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ನಾ ಮಾತ್ರ ಭಿಕ್ಷೆ ಬೇಡಲ್ಲ ನಮ್ಮ ಹತ್ರ ಭಿಕ್ಷೆ ಬೆಳೆಸ್ಕೊಂಡು ನೀವು ತಿಂತೀರಾ ಥೂ
ಸ್ವೀಟರ್, ಈಗಾಗಲೇ ಅವನಿಗೆ ಬೇಕಾದಷ್ಟು ಹೊಡೆದಿದ್ದೇನೆ, ಅವನು ಯಾವುದಕ್ಕೂ ಜಗ್ಗೋ ಥರ ಕಾಣ್ತಾ ಇಲ್ಲ, ಬಿಟ್ಬಿಡ ಅವನ್ನ. ಶಂಕರ್ ಜೋಡ್ದೆ, ಈ ಜಡ್ಗೆ ಕೀಡೆ ಮುಜೆ ತೂಕ್ತಾಯ್. ಅವರ ಕೋಪಕ್ಕೆ ತುತ್ತಾಗಿ ಆ ಹುಡುಗ ಮೈ ಮೂಳೆ ಮುರಿಸ್ಕೊಂಡು ಅಮ್ಮ ಅಮ್ಮ ಅಂತ ಅಳತಾ ನರಕ ವೇದನೆ ಪಡ್ತಿದ್ದನ್ನ ನನ್ನ ಕೈ ನೋಡೋಕ್ಕಾಗ್ತಿರ್ಲಿಲ್ಲ. ಯಾವುದು ತಂದೆ ತಾಯಿಗಳ ಬಳಿ ವಾತ್ಸಲ್ಯದಿಂದ ಬೆಳೆಯುವಂಥ ಎಳೆ ಮಕ್ಕಳನ್ನ ಕದ್ದು ತಂದು ನಾನು ಎಂಥ ಅಪರಾಧ ಮಾಡ್ತಿದ್ದೆ? ಈ ನಿರೀಕ್ಷೆ ಎತ್ತುಲ್ಲ ಅಂತ ಹಠ ಮಾಡಿದ್ರೆ ನಿನ್ ಮೈ ಚರ್ಮ ಸುಳಿದು ಬಿಡ್ತೀನಿ. ನನ್ನ ಪ್ರಾಣ ಇರೋವರೆಗೂ ಭಿಕ್ಷೆ ಬೇಡಲ್ಲ ಕಂಡ್ರೋ. ಅವರು ಕೊಡ್ತಿದ್ದ ಶಿಕ್ಷೆಗೆ ಮಿತಿನೇ ಇಲ್ಲದೆ ಹೋಯ್ತು. ಒಂದು ಕಡೆ ಹುಡುಗನ ಧೈರ್ಯ ನನಗೆ ಮೆಚ್ಚುಗೆ ಆಗಿದ್ರು, ಈ ಸ್ಥಿತಿಯಲ್ಲಿ ಅವನ ಮುಖ ನೋಡೋದಕ್ಕೆ ನನ್ನಿಂದ ಮಾತ್ರ ಅಲ್ಲ ಯಾರೆಂದು ಆಗ್ತಿರಲಿಲ್ಲ. ಪೀಟರ್ರು ರತನ್ ಲಾಲ್ ಇಬ್ಬರನ್ನ ಬಿಟ್ಟು ವಿಧಿ ವಿಪರ್ಯಾಸ, ಮುದ್ದಾದ ಮಗುವಿನ ಮುಖ ಆಸಿಡ್ನಿಂದ ವಿಕಾರವಾಗಿ ಹೋಯ್ತು. ಅಬ್ಬಪ್ಪ, ಅದನ್ನು ನೆನೆಸ್ಕೊಂಡಾಗಲೆಲ್ಲ ನನ್ನ ಕರಳೇ ಕಿತ್ತು ಬರ್ತಿತ್ತು, ನನ್ನ ಕರಳೇ ಕಿತ್ತು ಬರ್ತಿತ್ತು. ಮಕ್ಕಳನ್ನ ಹೆತ್ತೂರಿಂದ ದೂರ ಮಾಡಿದ್ರೆ ಅವರ ಸಂಕಟ ಏನು ಅಂತ ನಾನು ಕಣ್ಣಾರ ನೋಡಿದೆ. ಅವತ್ತೇ ಚಿಕ್ಕ ಮಕ್ಕಳನ್ನ ಕದಿಬಾರದು ಅಂತ ತೀರ್ಮಾನ ಮಾಡಿ ದುಷ್ಟ ಜನಗಳಿಂದ ದೂರ. ಮೈ ಗಾಡ್, ಈ ಧೈರ್ಯನಲ್ಲಿರೋ ವಿಷಯಗಳನ್ನ ಓದ್ತಾ ಇದ್ರೆ ಎಂಥ ಕಲ್ಲದೆ ಇರೋ ಮನುಷ್ಯನಿಗೂ ಕೂಡ ಕಣ್ಣೀರು ಬರಿಸುತ್ತೆ ಪ್ರತಾಪ್. ಹೌದು ಸರ್, ಕೊಲೆಯ ಶಂಕರ್ಲಾಲ್ಗೂ ಬಾಂಬೆಲಿರೋ ರತನ್ ಲಾಲ್ಗೂ ಏನೋ ಸಂಬಂಧ ಇದೆ ಅಂತ ಈ ಡೈರಿಯಿಂದ ಗೊತ್ತಾಗುತ್ತೆ. ಎಸ್, ಯು ಆರ್ ರೈಟ್. ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದೀವಿ ತಾನೆ? ಇದು ಒಂದ್ ರಾತ್ರಿ ಬರೆದು ಮುಗಿಸುವಂತ ರಿಪೋರ್ಟ್ ಅಲ್ಲ ಸರ್, ಇದಕ್ಕೋಸ್ಕರ ನನ್ನ ಜೀವನನೇ ನಾನು ಮುಡುಪಾಗಿಟ್ಟು ಮುಗಿಸ್ಬೇಕು. What do you mean by that? ಸರ್, ರತನ್ ಲಾಲ್ ಅಂತ ಕಟುಕರು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಅಂತ ಸಮಾಜದ್ರೋಹಿಗಳನ್ನ ನಾಶ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ವಾ ಸರ್? ಇದ್ರೂ ಅದು ನಮ್ಮವ್ರಿಗೆ ಗೊತ್ತಿಲ್ವಾ ಸರ್? ಗೊತ್ತಿದ್ರು ನಮ್ಮವ್ರ ಯಾಕೆ ಬಾಯಿ ಮುಚ್ಕೊಂಡು ಬಿದ್ದಿದ್ದಾರೆ? ಸರ್, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ಅಂಥ ವಿಷ ಜಂತುಗಳನ್ನ ನಾನು ನಾಶ ಮಾಡೇ ಮಾಡ್ತೀನಿ. ಪ್ರತಾಪ್, ಇಂಥ ವಿಷ ಜಂತುಗಳು
ನಮ್ಮ ದೇಶದ ಮೂಲ ಮೂಲೆಯಲ್ಲಿ ತುಂಬಿಕೊಂಡಿದ್ದಾರೆ. ನಾವೆಲ್ಲ ಹಿಡಿದೋದು ಯಾರನ್ನ? ಕಳ್ಳರನ್ನ, ಸ್ಮಗ್ಲರ್ಸ್ನ. ಜೂಜುಬಿ, ಇವರೆಲ್ಲ ಕೊಳಚೆನಲ್ಲಿ ಬಿದ್ದಿರೋ ಮೀನುಗಳು, ಸಮುದ್ರದಲ್ಲಿರೋ ತಿಮಿಂಗಿರಗಳ ಹಾಗೆ ನಮ್ಮ ಮುಂದೆನೆ ಓಡಾಡ್ತಾ ಇರ್ತಾರೆ. ಅವರು ಮಾಡ್ತಾ ಇರೋ ನೀತಿ ಕಾರ್ಯಗಳಿಗೆ ಎಂಥದ್ದು ಅಂತ ನಾವು ಕಣ್ತುಂಬ ನೋಡ್ತಾ ಇದ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ, ಕಾನೂನು ದುಡ್ಡಿರೋನ ಜೋಬ್ನಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಸಪೋಸ್ ಪ್ರಭುತ್ವದ ಅನ್ನ ತಿಂತ ಇದ್ದೀನಲ್ಲ ಅಂತ ನಿಷ್ಠಾವಂತ ಅಧಿಕಾರಿ ಇದ್ರೆ ಅವನ್ನ ಕೆಲಸಕ್ಕೆ ಬಾರದೆ ಡಿಪಾರ್ಟ್ಮೆಂಟ್ಗೆ ಎತ್ತಿ ಎತ್ತಿ ಹಾಕ್ಬಿಡ್ತಾರೆ. ಇನ್ನೂ ಪ್ರಕೋಪಕ್ಕೆ ಹೋಯ್ತು, ಅವನ ಕೈಯಿಂದ ಬಲವಂತವಾಗಿ ರಾಜೀನಾಮೆ ಬರೆಸಿ ಅವನ ಮನೆ ಕಳಿಸ್ಬಿಡ್ತಾರೆ. ಇದೆಲ್ಲ ದೇಶದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅಂತ ಕೇಳೋ ಹಕ್ಕು ನನಗೂ ಇಲ್ಲ, ನಿನಗೂ ಇಲ್ವೋ ಸರ್? ಹಾಗಾದ್ರೆ ಇದಕ್ಕೆಲ್ಲ ಮುಕ್ತಾಯವೇ ಇಲ್ವಾ ಸರ್? ಇದೆ ಜನ ಎಚ್ಚತ್ತು ಕೆರಳಿ ನಿಂತಾಗ ಇದಕ್ಕೆಲ್ಲ ಮುಕ್ತಾಯ ಇದೆ ಸರ್. ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ, ಟೆಂಪ್ರರಿಯಾಗಿ ನನ್ನ ಬಾಂಬೆಗೆ ಟ್ರಾನ್ಸ್ಫರ್ ಮಾಡಿ. ನೀನು ಬಾಂಬೆಗ? ಎಸ್ ಸರ್. ಇಂಪಾಸಿಬಲ್ ಪ್ರತಾಪ್, ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿಕೊಂಡಿದ್ದೀನಿ, ಆದರೆ ಈ ಕೆಲಸ ನಿನ್ನೊಬ್ಬರಿಂದ ಸಾಧ್ಯವಿಲ್ಲ. ಪ್ರಯತ್ನದ ಮುಂದೆ ಅಸಾಧ್ಯ ಅನ್ನೋ ಮಾತೇ ಬರಲ್ಲ ಸರ್. ಪ್ಲೀಸ್ ನನ್ನ ನಂಬಿ. ಪ್ರತಾಪ್, ಐ ನೋ ಯು ಆರ್ ಯಂಗ್ ಅಂಡ್ ಎನರ್ಜೆಟಿಕ್, ನಿನ್ನಲ್ಲಿ ಎಂತಹ ಸಾಹಸ ಪ್ರವೃತ್ತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ದುಡುಕಬಾರ್ದು, ಚೆನ್ನಾಗಿ ಆಲೋಚನೆ ಮಾಡಿ ಡೀಟೇಲ್ ಆಗಿ ರಿಪೋರ್ಟ್ ಬರೆದು ಬಾಂಬೆ ಪೊಲೀಸ್ ಕಳಿಸು. ಲೆಟ್ ದೆಮ್ ಕ್ಯಾಪ್ಚರ್ ದಿವಾಲ್ ಸರ್. ಇಲ್ಲ ಸರ್, ನಾನೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಲೈ ಲೈ ಪ್ರತಾಪ್, ನಿನಗೇನಾದ್ರೂ ಬುದ್ಧಿಗಿದ್ದಿ ಇದೆಯೇನೋ ಅಲ್ವೋ? ಹೊಸ ಜಾಗ, ಹೊಸ ವಾತಾವರಣ, ಹೊಸ ಜನ, ಇಂಥ ಪರಿಸ್ಥಿತಿಯಲ್ಲಿ ಆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗೋದು ಕಷ್ಟನಪ್ಪ, ಕಷ್ಟ. ಇದರಿಂದ ಏನೇ ಕಷ್ಟ ಬರಲಿ, ನನ್ನ ಜೀವನೇ ಹೋಗಿ, ನಾನು ಇಟ್ಟ ಹೆಜ್ಜೆನ ಯಾವ ಕಾರಣದಿಂದಾನು ಹಿಂದೆ ತೆಗೆಯಲ್ಲ ಸರ್. ಪ್ರತಾಪ್, ಇಂಥ ವಿಷಯಗಳನ್ನ ಪರ್ಸನಲ್ ಆಗಿ ತೆಗೆದುಕೋಬಾರ್ದು. ಇದರಲ್ಲಿ ಎಂಥೆಂಥ ವಿಷ ಜ್ವರ ಇದೆ ಅಂತ ನಿನಗೆ ಗೊತ್ತಿಲ್ವೋ? ಆ ದುಷ್ಟ ಶಕ್ತಿಗಳ ಚಕ್ರವ್ಯೂಹದಲ್ಲಿ ನೀನು ಸಿಕ್ಕಾಕೊಂಡ್ಬಿಟ್ರೆ ಖಂಡಿತ ನೀನು ವಾಪಸ್ ಬರೋದಿಲ್ಲ. ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೀನು ಪ್ರೀತಿಸ್ತಾ ಇದ್ದೀನೋ? ಮಕ್ಕಳೇ ಇಲ್ಲದೆ ಇರೋ ನನಗೆ ನೀನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದೀನೋ ಪ್ರತಾಪ್? ನೋಡು, ಒಂದು ವೇಳೆ ನೀನು ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿ ನೀನು ಕಷ್ಟಪಡ್ತಾ ಇರೋದನ್ನ ನೋಡಿ ಸಹಿಸೋದಕ್ಕೆ ನನ್ನಿಂದ ಸಾಧ್ಯವಿಲ್ಲವೋ ಪ್ರತಾಪ್? ನನ್ನ ಮಾತು ಕೇಳು, ನಿನ್ನ ಮನಸ್ಸಿನಿಂದ ಆ ವಿಷಯನ ತೆಗೆದಾಕ್ಬಿಡು ಅಷ್ಟೇ ಸರ್. ನನಗೆ ಗೊತ್ತು ಸರ್, ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಆದರೆ ಆದರೆ ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಅಗ್ನಿ ಪರ್ವತದಾಗಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಬೇಕು ಅಂತಂದ್ರೆ ನಾನು ಆ ಚಕ್ರವ್ಯೂಹದಲ್ಲಿ ಧುಮುಕ್ಲೇಬೇಕು. ಅದೊಂದೇ ಜಾಗ, ಅದೊಂದೇ ಜಾಗ ಸರ್. ನಾನು ಬೇರೆ ಎಲ್ಲೇ ಹೋದ್ರು ನನ್ನ ಎದೆಲು ಉರಿತಾರೋ ಬೆಂಕಿ ಆರಲ್ಲ ಸರ್. ಸರ್ ಪ್ಲೀಸ್, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಸರ್. ನಿಮ್ಮ ಆಶೀರ್ವಾದ ನನ್ನ ಒದ್ರದ ಕಲ್ತಾಗ ಬೆಂಗಾಲಾಗಿರುತ್ತೆ ಸರ್. ಧೈರ್ಯ ಕಳಿಸ್ಕೊಡಿ ಸರ್, ಈ ಕಾರ್ಯದಲ್ಲಿ ನಾನು ಜಯ ಗಳಿಸಿರೋ ನಂಬಿಕೆ ನನಗಿದೆ ಸರ್. ಪ್ರತಾಪ್, ಈ ಧೈರ್ಯನಲ್ಲಿರೋ ವಿಷಯ ನಿನ್ನ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಉಂಟುಮಾಡಿದೆ? ಕರ್ತವ್ಯ ಶ್ರದ್ಧೆ ನಿನ್ನೆಷ್ಟು ಬಂಧನದಲ್ಲಿ ಇರಿಸಿದೆ ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ಲೆ. ಕಾರಣ, ನಿನ್ನ ದೇಹದಲ್ಲಿ ಹರಿತಾ ಇರೋದು ಪೊಲೀಸ್ ಅಧಿಕಾರಿ ರಕ್ತ ಕಣೋ ರಕ್ತ. ನನಗೆ ನಂಬಿಕೆ ಇದೆ, ಹೋಗು, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ, ಹೋಗು. ಥ್ಯಾಂಕ್ ಯು ಸರ್. ಪ್ರತಾಪ್, ನೀನು ಬಾಂಬೆಗೆ ಹೋಗಿದ ತಕ್ಷಣ ನನ್ನ ಫ್ರೆಂಡ್ ಚಕ್ರವರ್ತಿ ಇದ್ದ ಇದ್ದಾನೆ, ಲಕ್ಷ್ಮಿನ ಎಲ್ಲಿ ಬಿಡ್ತೀಯಾ? ಹಾಸ್ಟೆಲ್ ಸೇರ್ತೀನಿ ಸರ್. ನಿಸ್ಪೃಹ ಅಂತ ಅಧಿಕಾರಿಯ ಸತ್ಯ ನಿಷ್ಠೆಗೆ ಯಾವತ್ತೂ ಜಯ ಆಯ್ತು. Thank you.
ಪ್ರತಾಪ್ ಫ್ರಮ್ ಬ್ಯಾಂಗ್ಳೂರ್. ಹಾ, ಹಲೋ ಮಿಸ್ಟರ್ ಪ್ರತಾಪ್, ಬನ್ನಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಸರ್. ನೀವು ಕನ್ನಡ ಮಾತು? ನಾನು ಕರ್ನಾಟಕದವನೇ. ನಮ್ಮ ಸ್ವಂತ ಊರು ಮೇಲ್ಕೋಟೆ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಮಾತ್ರ ಅಲ್ಲ, ಕನ್ನಡದವರು ತುಂಬ ಜನ ಇದ್ದಾರೆ. ಹೌದಾ ಸರ್? ಎಸ್, ಚೌಧರಿ ಅವರು ಫೋನ್ ಮಾಡಿದ್ರು, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಮ್ಗೇನೇ ಸಹಾಯ ಬೇಕಾದರೂ ಕೊಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಸರ್. ಈ ಊರಲ್ಲಿ ನನಗೆ ಇಂಥ ಸ್ವಾಗತ ಸಿಗುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ಸ್ ಓಕೆ, ನೀವು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಕೆಲಸಕ್ಕೆ ಹಾಜರಾಗ್ಬೋದು. ನಾನು ರೆಕಾರ್ಡ್ ರೂಮ್ಗೆ ಫೋನ್ ಮಾಡಿ ಹೇಳ್ತೀನಿ, ನಿಮ್ಗೆ ಯಾವುದೇ ಫೈಲ್ ಬೇಕಾದರೂ ನೋಡ್ಬೋದು. ಥ್ಯಾಂಕ್ ಯು ಸರ್. ಯು ಆರ್ ಮೋಸ್ಟ್ ವೆಲ್ಕಮ್ ಟು ಮೀ ಅಟ್ ಎನಿ ಟೈಪ್ ಆಫ್ ಹೆಲ್ಪ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಕ್ಸ್ಕ್ಯೂಸ್ ಮೀ, ಐ ವಾಂಟ್ ಟು ಮೀಟ್ ದ ರೆಕಾರ್ಡ್ ಅಸಿಸ್ಟೆಂಟ್. ಈಸ್ ದೇರ್. ಯೋ ಮಿಸ್ಟರ್ ಪ್ರತಾಪ್, ಐ ಆಮ್ ನಂದನ್, ರೆಕಾರ್ಡ್ ಅಸಿಸ್ಟೆಂಟ್. ನೈಸ್ ಮೀಟಿಂಗ್ ಯು. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ವಾಟ್ ಕೆನ್ ಯು ಡೂ ಫಾರ್ ಯು ಸರ್? ಏನಾಗ್ಬೇಕು ನಿಮಗೆ? 25 ವರ್ಷಗಳ ಹಿಂದೆ ಬೆಳದಿಂಗಳ ರಾಜ ಅಂತ ಹೆಸರುವಾಸಿ ಆಗಿದ್ನಲ್ಲ, ಗ್ಯಾಂಗ್ ಲೀಡರ್. ಯು ಮೀನ್ ಟು ಸೇ ದ ಚೈಲ್ಡ್ ಲಿಫ್ಟರ್ ರತನ್ ಲಾಲ್? ಎಕ್ಸಾಕ್ಟ್ಲಿ. ಐ ಆಮ್ ಸಾರಿ ಸರ್, ಆ ಫೈಲಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ಅವರೆಲ್ಲ ಸತ್ತು ಬಹಳ ವರ್ಷಗಳಾಗೋಯ್ತು. ವಾಟ್? ಅಫ್ಕೋರ್ಸ್, ದೆ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಜೀಪ್ ಆಕ್ಸಿಡೆಂಟ್? ಆದರೂ ಒಂದ್ಸಲ ನನ್ನ ಮನಸ್ತೃಪ್ತಿ ನೋಡ್ಬಿಡ್ತೀನಿ ಪ್ಲೀಸ್. ಓಕೆ, ಯು ವೆಲ್ಕಮ್. ಸಾರಿ. ಓಕೆ, ಥ್ಯಾಂಕ್ ಯು. ಡೋಂಟ್ ಮೆನ್ಷನ್. ಬರ್ಸಿ ನನ್ನ ಮಕ್ಕಳು ದಿನಾ ಪ್ರಾಣ ಹೇಳ್ತಾರೆ ಪದ್ಮಾಶ. ಏನಪ್ಪ ನೀನು ಕನ್ನಡ ಮಾತಾಡ್ತಿದ್ಯಲ್ಲ, ಯಾವೂರು ನಿಂದು? ನಂದು ಬಳ್ಳಾರಿ ಸ್ವಾಮಿ. ಈಗ ಅವನು ಬೈದಿಯಲ್ಲ, ಯಾರವನು? ಚಿಕ್ಕ ಹುಡುಗ ಆಗಿದ್ದಾಗ ಈ
ಸುವರ್ಣನ್ ಮಕ್ಕಳು ನನ್ನನ್ನು ಎತ್ಕೊಂಡ್ಬಂದ್ರು. ಚಿತ್ರಹಿಂಸೆ ಕೊಟ್ಟು ಭಿಕ್ಷೆ ಬೇಡು ಅಂತ ಬಿಟ್ಬಿಟ್ರು. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಅವ್ರ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಆಗ್ಲಿಲ್ಲ ಸ್ವಾಮಿ. ಮಿಸ್ಟರ್ ನಂದನ್. ಹಲೋ ಸರ್, ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಪ್ಲೀಸ್ ಸಿಟ್ ಡೌನ್. ನೋ ಥ್ಯಾಂಕ್ಸ್, ಐ ವಾಂಟ್ ಟು ಗೋ ಥ್ರೂ ಮಿಸ್ಟರ್ ರತನ್ ದಾಸ್ ಫೈಲ್ ಅಗೇನ್. ಆಗ್ಲೇ ಒಂದ್ಸಲ ನೋಡಿದ್ರಲ್ಲ ಸರ್. ಇಲ್ಲ, ಇನ್ನೊಂದ್ಸಲ ನಾನು ನೋಡಬೇಕು, ನನಗೋಸ್ಕರ ಪ್ಲೀಸ್. ಓಕೆ, ಪ್ಲೀಸ್ ಬಿ ಸೀಟೆಡ್, ಐಲ್ ಕಮ್ ಇನ್ ಅ ಮಿನಿಟ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಜೀತರೋ ಬೇಟ. ಪೊಲೀಸ್ ರೆಕಾರ್ಡ್ ರೂಮ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರತಾಪ್ ಫ್ರಮ್ ಬ್ಯಾಂಗ್ಳೂರ್. ಗುಡ್ ಈವ್ನಿಂಗ್ ಮಿಸ್ಟರ್ ನಂದನ್ಲಾಲ್, ಇಸ್ ದೇ ಮೇ ನೋ ಇಸ್ ಅಡ್ರೆಸ್ ಪ್ಲೀಸ್. ಹಾಂ, ನಂದನ್ಲಾಲ್, ಡಬಲ್ ಗಂಗಾ, ನಂಬರ್ 1 ಕಾರ್ಟರ್ ರೋಡ್, ಬಾಂದ್ರಾ, ಬಾಂಬೆ 50. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
ಶಂಕರ್ ಲಾಲ್ ಡಬಲ್ ಗಂಗಾ ನಂಬರ್ ಒನ್ ಕಾಟರ್ ರೋಡ್ ಬಾಂದ್ರಾ ಬಾಂಬೆ 50 ನಂದನ್ ಲಾಲ್ ಶಂಕರ್ ಲಾಲ್ ಸೇಮ್ ಅಡ್ರೆಸ್ ಹ್ಯಾಕ್ ಸಾಧ್ಯ ये काटर रोड है आ, जी हाँ यही रोड है नंदलाल जी यही रहते मालूम नहीं आप जानते नहीं मालूम नहीं साहब अच्छा Don't move. Don't move. कौन है तुम कौन है तुम कहां से इधर क्या कर रहे हैं Don't move. I am Pratap from Bangalore Police Department. Pratap? Police Department? Heads up. Good. Kumar, what's going on there? Sir, Pratap from Bangalore, Police Department. Pratap from Bangalore. Chaudhary nim bagge phone madidru. Oh, I am Chakravarti. Oh, nice meeting you, sir. Nice to meet you. Swalpa nimma hatra matadabekagittu. Sir, come in. Thank you, sir. Chalo. ಶಂಕರ್ ರಾವ್ ಕೊಲೆಯಾದ ರೂಮ್ ನಲ್ಲಿ ನನ್ನ ಡೈರಿ ಸಿತ್ತು ಅದರಲ್ಲಿ ಆತ ಬಾಂಬೆಲಿದ್ದ ಒಬ್ಬ ಪ್ರಸಿದ್ಧ ರತ್ನದ ವ್ಯಾಪಾರಿ ರತನ್ಲಾಲ್ ಅವನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದವನು ಅಂತ ಗೊತ್ತಾಯ್ತು ರತನ್ಲಾಲ್ ವಾಟ್ ಎ ಕ್ರೂಯಲ್ ಮ್ಯಾನ್ ಪ್ರತಾಪ್ 25 ವರ್ಷಗಳ ಹಿಂದೆ ನಿನ್ನ ಹಾಗೆ ರತನ್ಲಾಲ್ ಹುಡುಕ್ತಾ ಅವನ ಹಿಡಿಬೇಕು ಅಂತ ಬೆಂಗಳೂರಿಂದ ಒಬ್ಬ ಇನ್ಸ್ಪೆಕ್ಟರ್ ಬಂದ ಆತನ ಹೆಸರು ಗೋಪಾಲ್ ರಾವ್ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಹಿ ವಾಸ್ ಅ ಗ್ರೇಟ್ ಮ್ಯಾನ್ ಸರ್ ಇವೇನೋ ಹೇಳ್ತಾ ಇದ್ರಿ ಅದೊಂದು ದೊಡ್ಡ ಕಥೆ ಪ್ರತಾಪ್ ಗೋಪಾಲ್ ರಾವ್ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದ ನಮ್ಮಿಬ್ಬರಿಗೂ ಬಹಳ ಬೇಗ ಸ್ನೇಹ ಬೆಳೀತು ಹಿ ವಾಸ್ ಅ ಟೆರರ್ ಆನ್ ಡ್ಯೂಟಿ ಬಟ್ ಸ್ನೇಹಕ್ಕೆ ಅಷ್ಟೇ ಬೆಲೆ ಕೊಡುವಂತಹ ಮನುಷ್ಯ ಅವನ ಹೆಂಡತಿನಷ್ಟೇ ಬಹಳ ಒಳ್ಳೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು ಅವ್ರಿಗೊಬ್ಬ ಮಗ ಇದ್ನಂತೆ ತಾತನ ಮನೆಯಲ್ಲಿ ಓದೋದಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು ಆದ್ರೂ ಅವ್ರಿಗೆ ಯಾವುದೋ ನೋವು ಬಾಧಿಸ್ತಲೇ ಇತ್ತು ಅದ್ರ ಬಗ್ಗೆ ಎಷ್ಟು ಬಾರಿ ಕೇಳಿದ್ರು ಇಬ್ರು ಬಾಯ್ ಬಿಡ್ತಾ ಇರಲಿಲ್ಲ ಗೋಪಾಲ್ ರಾವ್ಗೆ ರತನ್ ಲಾಲ್ ಹಿಡಿಬೇಕು ಅನ್ನೋದು ಒಂದೇ ಗುರಿ ಒಂದು ದಿನ ಚಕ್ರವರ್ತಿ ಚಕ್ರವರ್ತಿ ನನ್ನ ಅನುಮಾನ ಕರೆಕ್ಟ್ ಆಯ್ತು ನೀನು ಕೊಟ್ಟ ಇನ್ಫಾರ್ಮೇಶನ್ ಇಟ್ಕೊಂಡು ರತನ್ ಲಾಲ್ ಮಾಡ್ತಿರೋ ಅಕ್ರಮ ಅನೀತಿಗಳಿಗೆಲ್ಲ ಸಾಕ್ಷಿ ಆಧಾರಗಳ ದಾಖಲೆ ಸಿದ್ಧಪಡಿಸಿದ್ದೀನಿ ಅವನ್ ಮಾಡ್ತಿರೋ ಸ್ಮಗ್ಲಿಂಗ್ ವ್ಯವಹಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದ್ದೀನಿ ಗುಡ್ ವೆರಿ ಗುಡ್ ಒಬ್ಬ ದುಷ್ಟನ ಬಗ್ಗೆ ಸಮಾಜ ಘಾತಕನ ಬಗ್ಗೆ ಇದುವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಯಾರು ಸಾಧಿಸಿರೋ ಅಂತ ಕೆಲಸ ನೀನೊಬ್ಬನೇ ಸಾಧಿಸಿದೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ನಿನ್ ಧೈರ್ಯ ಸಾಹಸ ಮೆಚ್ಚಬೇಕಾದ ಅದಕ್ಕೆ ಇವತ್ತು ಸರಿಯಾದ ಸಮಯ ಅವನ ಮನೆಗೆ ಇವತ್ತು ದೊಡ್ಡ ಸ್ಮಗ್ಲಿಂಗ್ ಗೂಡ್ಸ್ ಬಂದಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಈಗ ನಾವಿಬ್ರು ಅವನ ಮನೆ ಮುತ್ತಿಗೆ ಹಾಕಿದ್ರೆ ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ರತನ್ ಪೀಟರ್ ರತನ್ ಪೀಟರ್ ರತನ್ ರತನ್ ಪೊಲೀಸ್ ಪೊಲೀಸ್ ಯಾವನಾದ್ರೂ ಅಲ್ಗಾಡಿದ್ರೆ ಶೂಟ್ ಮಾಡು ರತನ್ ಲಾಲ್ ಪೀಟರ್ ಇದುವರೆಗೂ ನಿಮ್ಗೋಸ್ಕರನೇ ಕಂಡ್ರೋ ಹದ್ ಕಾದಂಗ್ ನಾನ್ ಕಾದಿದ್ದೆ ಇವತ್ತು ಮಾಲ್ ಸಮೇತ ಸಿಕ್ಬಿದ್ರಿ ನಿಮ್ ಚರ್ಮ ಸುಲಿದೆ ನಾನ್ ಬಿಡೋದಿಲ್ಲ ಇನ್ಸ್ಪೆಕ್ಟರ್ ವಿನಾ ಕಾರಣ ನಮ್ಮ ಮೇಲೆ ಎಗರಾಡಿದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಾ ಮುಚ್ಚಬಾಯಿ ಬದ್ಮಾಶ್ ನೀವಿಬ್ರು ಸೇರಿ ಎಷ್ಟು ಕೊಲೆ ಮಾಡಿದ್ರಾ
ಎಳೆ ಮಕ್ಕಳನ್ನ ಯಾರ್ಕೊಂಡು ಬಂದ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ, ಸಮಾಜಕ್ಕೆ ಎಂಥ ದ್ರೋಹ ಮಾಡಿದ್ರ ಅಂತ ನಿಮ್ಮ ಲೈಫ್ ಅನ್ನೆಲ್ಲ ಈ ಫೈಲ್ ನಲ್ಲಿ ತುಂಬಿ ಪ್ರೂಫ್ ಸಮೇತ ಬಂದಿದ್ದೀನಿ. ಇನ್ಸ್ಪೆಕ್ಟರ್, ನಿಮ್ ಡಿಪಾರ್ಟ್ಮೆಂಟ್ ನೇ ಖರೀದಿ ತಗೊಳ್ಳೋ ಶಕ್ತಿ ನಮಗಿದೆ. ಅದಿರ್ಲಿ, ಈ ಫೈಲಿನ ಬೆಲೆ ಎಷ್ಟು ಅಂತ ಹೇಳಿ ಕಣ್ಣು ಮುಚ್ಚಿ ಬಿಡೋದ್ರೊಳಗಾಗಿ ನೋಟಿನ ಕಟ್ಗಳು ನಿಮ್ ಕಾರ್ಖಾನೆ ಬಂದಿದ್ದಿರುತ್ತೆ. ನನ್ನ ಉದ್ದು ಕಣದ ರಾಶಿನೇ ಸುರಿದ್ರು ನನ್ನ ದಾಹ ಹಿಂಗೋದಿಲ್ವೋ? ನಿನಗೆ ಶಿಕ್ಷೆ ಆಗ್ಲೇಬೇಕು, ಜೈಲ್ನಲ್ಲಿ ಕೊಳಲೇಬೇಕು, ಕೊಳತ ನಿನ್ನ ದೇಹನ ನಾನು ತಿಪ್ಪೆಗೆ ಎಸಿಲೇಬೇಕು, ಆಗ್ಲೇ ನನ್ನ ದಾಹ ಹಿಂಗೋದು. ಇನ್ಸ್ಪೆಕ್ಟರ್, ನಮ್ ಡಿಪಾರ್ಟ್ಮೆಂಟ್ ಅನ್ನ ಖರೀದಿಗೆ ತಗೋತೀರಾ? ಮೊದಲು ಈ ಬಳೆ ತಗೊಳ್ಳಿ. ಚಕ್ರವರ್ತಿ, ನಾನು ಇವರಿಬ್ಬರನ್ನು ಕರ್ಕೊಂಡು ಮೊದಲ ಸ್ಟೇಷನ್ಗೆ ಹೋಗ್ತೀನಿ. ನೀನು ಇಲ್ಲಿದವ್ರನ್ನ ಈ ಕಳ್ಮಾಲನ್ನ ತಗೊಂಡು ಈ ಮನೆ ಸೀಸ್ ಮಾಡಿಕೊಂಡು ಆದಷ್ಟು ಬೇಗ ಸ್ಟೇಷನ್ಗೆ ಬಂದ್ಬಿಡು. ಓಕೆ, ಕರೆಯ. ಕಮಾನ್ ರಜಾ. ಎಸ್ ಸರ್. ಗೋಪಾಲಯ್ಯ. ನೈ ಸರ್. ನೈ. ನನಗಿಂತ ಮೊದಲೇ ಹೊರಟ, ಎಲ್ಲಿ ಹೋದ? ಹಲೋ, ಹಾ, ಪೊಲೀಸ್ ಸ್ಟೇಷನ್. ಯಾ ಆಕ್ಸಿಡೆಂಟ್? ಪೊಲೀಸ್ ಚೀಫ್ ಪುನಃ ನೋಡಮೆ. ರಾವ್ ಎಂತಹ ಪೊಲೀಸ್ ಅಧಿಕಾರಿ, ರತನ್ ಲಾಲ್ ಪೀಟರ್ ಅಂತಹ ಮನುಷ್ಯ ಮೃಗಗಳನ್ನು ಬಲಿ ಹಾಕದಿಕ್ಕೆ ಅಂತಹ ಅಧಿಕಾರಿಯಿಂದಲೇ ಸಾಧ್ಯ. ಆದ್ರೆ ಅಂತಹ ಅಧಿಕಾರಿ ಕೊನೆ ಹೇಗಾಯ್ತು? ಓಹ್, ಇಟ್ಸ್ ಅ ಮಿಸ್ಟರಿ, ಅನ್ಇಮ್ಯಾಜಿನಬಲ್. ಪ್ರತಾಪ್, ಇಟ್ ಈಸ್ ಸಚ್ ಎ ಕೋಇನ್ಸಿಡೆಂಟ್, ನೀನು ಅದೇ ರತನ್ ಲಾಲ್ ನ ಹುಡುಕೊಂಡು ಬಂದಿದ್ಯಾ. ಪೊಲೀಸ್ ಎವಿಡೆನ್ಸ್ ಪ್ರಕಾರ ರತನ್ ಲಾಲ್ ಪೀಟರ್ ಸತ್ತು ಹೋಗಿ 25 ವರ್ಷಗಳಾಯ್ತು. ನಂದನ್ಲಾಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಯಾಕೆ? ಅವನೇ ಈಗ ಭೂತಕಾಲಕ್ಕೂ ವರ್ತಮಾನ ಕಾಲಕ್ಕೂ ಉಳ್ಕೊಂಡಿರೋ ಸಾಕ್ಷಿ ಸರ್. ನಂದನ್ ಲಾಲ್ ಇಸ್ ಅ ನೈಸ್ ಮ್ಯಾನ್. 10 ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ ಮೇಲೆ ಏನಾದರೂ ಅನುಮಾನ ಇದೆಯೇನು? ಎಸ್ ಸರ್. ನಾನು ಬಾಂಬೆಗೆ ಬಂದ ತಕ್ಷಣ ರೆಕಾರ್ಡ್ ರೂಮ್ನಲ್ಲಿ ನಂದನ್ ಲಾಲ್ ಹತ್ರ ರತನ್ ಲಾಲ್ ಫೈಲ್ ಬಗ್ಗೆ ಕೇಳಿದೆ. ಅವತ್ತೇ ಸೀರಾ ಕತ್ರ ನನ್ನ ಯಾರೋ ಕೊಲೆ ಮಾಡೋಕೆ ಪ್ರಯತ್ನ ಪಟ್ರು. ನಾನು ರತನ್ ಲಾಲ್ ಫೈಲ್ ಕೇಳಿದ್ದು ನಂದನ್ ಲಾಲ್ ಮಾತ್ರ ಗೊತ್ತು. ಅಂದ್ರೆ ನನ್ನನ್ನು ಯಾರು ಯಾಕೆ ಕೊಲೆ ಮಾಡೋ ಪ್ರಯತ್ನ ಪಡಬೇಕು ಸರ್? ಇದರಿಂದ ನನ್ಗನ್ಸುತ್ತೆ ನಂದನ್ ನಾಲ್ಗೂ ರತನ್ ಲಾಲ್ ಫೈಲ್ಗೂ ಏನೋ ಸಂಬಂಧ ಇರಬೇಕು ಅಂತ. ಎಸ್, ಯು ಆರ್ ಕರೆಕ್ಟ್. ನೀನ್ ಹೇಳೋದ್ರಲ್ಲಿ ಅರ್ಥ ಇದೆ. ಇನ್ನು ಮುಂದೆ ನಂದನ್ ಲಾಲ್ ಮೇಲೆ ಒಂದು ಕಣ್ಣಿಡ್ಬೇಕು. ಅಷ್ಟೇ ಅಲ್ಲ ಸರ್, ಶಂಕರ್ ಲಾಲ್ ಡೈರಿಲಿ ಬರೆದಿರೋ ಅಡ್ರೆಸ್, ನಂದನ್ ಲಾಲ್ ಮನೆ ಅಡ್ರೆಸ್ ಎರಡು ಒಂದೇ. ವಾಟ್? ಎಸ್ ಸರ್, ಇದರಿಂದ ಗೊತ್ತಾಗತ್ತೆ ಶಂಕರ್ ಲಾಲ್ಗೂ ನಂದನ್ ಲಾಲ್ಗೂ ಕೂಡ ಏನೋ ಸಂಬಂಧ ಇರಬೇಕು. ನಂದನ್ ಲಾಲ್, ಶಂಕರ್ ಲಾಲ್ ಫೈಲ್, ವಾಟ್ ಎ ಲಾಟ್ ಆಫ್ ಕನ್ಫ್ಯೂಷನ್. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ವಿತ್ ಯುವರ್ ಪರ್ಮಿಷನ್, ನಾನು ಮತ್ತೆ ಕಾರ್ಟರ್ ರೋಡ್ ಹೋಗೋಣ ಅಂತಿದ್ದೀನಿ. ಕಮ್ ಆನ್, ಲೆಟ್ಸ್ ಗೋ. ಬೇಡಿ ಸರ್, ನಾನು ಒಬ್ಬನೇ ಹೋಗೋದು ಒಳ್ಳೇದು. ಏನಂತೀರಾ? ಓಕೆ, ಯು ಆರ್ ಅನ್ ಇಂಟೆಲಿಜೆಂಟ್ ಬಾಯ್, ಗೋ ಅಹೆಡ್. ಎನಿ ಹೆಲ್ಪ್ ಯು ನೀಡ್ ಇಮಿಡಿಯೇಟ್ ಆಗಿ ಫೋನ್ ಮಾಡು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಬಿ ಕೇರ್ಫುಲ್. ಓಕೆ ಸರ್.
हेलो मिस्टर प्रताप, फर्स्ट टाइम नहीं नम गेस्ट आग बंदिरोद्रिंद फर्स्ट नाइट तराने बेस्ट ट्रीटमेंट कोडबेकु अंत नावे इदन्नेल्ल एर्पाट माडी याके इष्ट आगलिल्वेनो हु आर यू यार नीनु नावु निम सेवे माडोदिक्के सिद्धवागिरोरु ओ आई सी ಈ ಬೊಂಬಾಯಿನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಹೈಯರ್ ಆಫೀಸರ್ ವರೆಗೂ ಯಾರೇ ಬಂದರೂ ಮೊದಲನೇ ಸ್ವಾಗತ ಸನ್ಮಾನ ಅದರ ತೀರ್ಮಾನ ನಾವೇ ಮಾಡೋದು. ಯಾಕೆ ಅಂದ್ರೆ ಒಂದೊಂದ್ಸಲ ಹುಲ್ಕಡ್ಡಿನೂ ಸಮೀಕ್ ಬೇಕಾಗತ್ತೆ. ಅಂದ್ರೆ ನಾವು ಕೊಡೋ ಸ್ವರ್ಗ ಸುಖನ ನೀವು ಅನುಭವಿಸಿದ್ರೆ ಅದೇ ನಮಗ್ ತೃಪ್ತಿ. ಒಬ್ಬ ಪೊಲೀಸ್ ಅಧಿಕಾರಿನ ಕದ್ದು ತಂದ್ರೆ ಎಂಥ ಕಠಿಣ ಶಿಕ್ಷೆ ಗೊತ್ತಾ ನಿಮ್ಗೆ? ನೀನು ಬದುಕುಳಿಯೋದೇ ದೊಡ್ಡದಾಗಿರುವಾಗ ನಮ್ಮ ಶಿಕ್ಷೆ ಬಗ್ಗೆ ನೀನೇ ಆಗ ತಲೆ ಕೆಡಿಸ್ಕೊತೀಯ. ರತನ್ಲಾಲ್ ಫೈಲ್ ಯಾಕೆ ಕೇಳಿದೆ? ಚಕ್ರವರ್ತಿ ಹತ್ರ ಏನ್ ಮಾತಾಡ್ದೆ ಅದನ್ನ ಹೇಳ್ಬಿಟ್ರೆ ನಮಗೂ ಕ್ಷೇಮ ನಿನಗೂ ಕ್ಷೇಮ. ನೀವ್ಯಾರು ಅಂತ ಹೇಳೋವರೆಗೂ ನಾನು ಹೇಳೋದಿಲ್ಲ. ಹೇಳೋದಿಲ್ಲ ಅನ್ನೋದಿಕ್ಕೆ ಇದೇನ್ ಪೊಲೀಸ್ ಸ್ಟೇಷನ್ ಅಲ್ಲ ಕಣಸು. ರೆಸ್ಪೆಕ್ಟ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಕುಮಾರ್, ಹ್ಮ್
ಇನ್ಸ್ಪೆಕ್ಟರ್ ಸಾಹೇಬ್ರು ಇಲ್ಲಿಗೆ ಬಂದಿರೋ ರೀತಿ ನೋಡಿದ್ರೆ ಸ್ವರ್ಗ ಬೇಡ ನರ್ಕನೇ ಬೇಕು ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಗೆಸ್ಟ್ ರೂಮು ಇಷ್ಟ ಆಗ್ಲಿಲ್ವಾ? ಎಷ್ಟು ಕೇಳಿದ್ರು ಬಾಯೇ ಬಿಡಲ್ಲ ಅಂತಾನೆ ಜೀವನ್. ನಾವು ಯಾರು ಅಂತ ಹೇಳೋವರೆಗೂ ಇವನೇನೂ ಹೇಳಲ್ವಂತೆ. ಹೌದೇನು, ಬೆಂಗಳೂರಿನಿಂದ ಬಂದಿರೋ ಸಾಹೇಬ್ರನ್ನ ಇಷ್ಟಾತ್ರವಾಗಿ ವಿಚಾರಿಸ್ಕೋಬಾರ್ದು. ಸಾಹೇಬ್ರೇ ಕೂತ್ಕೊಳ್ಳಿ, ಟೇಕ್ ಯುವರ್ ಸೀಟ್, ಸಿಡಾಂ. ಮೊದ್ಲು ಅವನನ್ನು ವಿಚಾರಿಸ್ಕೊಂಡು ಆಮೇಲೆ ಇವನನ್ನು ವಿಚಾರಿಸೋಣ. ಜೀವನ್ಲಾಲ್ ಮುಂದೆ ಮಾಫ್ ಕರೋ, ಜೀವನ್ಲಾಲ್ ಮುಂದೆ ಚೋರ್ದು ಅವ್ರಿಗೆ ಬಾರೈಸ ನೈ ಕರ್ಗೋ. ಜೀವನ್ಲಾಲ್ ಬೇಗ ಬೆಲ್ ಬಾರಿಸಿ. मुझे छोड़ दो, मुझे छोड़ दो जीवन लाल, और एक बार ऐसा नहीं करूंगा. छोड़ दो जीवन लाल, छोड़ दो, और एक बार ऐसा नहीं करूंगा. मुझे माफ करो, मुझे माफ करो, मुझे छोड़ दो प्लीज, मुझे छोड़ दो, छोड़ दो, मुझे छोड़ दो प्लीज, प्लीज छोड़ दो मुझे, मुझे माफ करो जीवन लाल, मुझे छोड़ दो, मुझे छोड़ दो जीवन लाल, मुझे माफ करो. ಮಿಸ್ಟರ್ ಪ್ರತಾಪ್, ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ಇಂಥ ಶಿಕ್ಷೆ ಕೊಡಲ್ಲ ಅಂತ ಕಾಣಿಸುತ್ತೆ. ಇನ್ನೂ ಬೇಕಾದಷ್ಟು ವೆರೈಟಿ ಇದೆ. ನಮ್ಮ ಮಾತು ಕೇಳದೆ ಇದ್ದವ್ರಿಗೆ ನಾವು ಕೊಡೋ ಕೊನೇ ಶಿಕ್ಷೆ ಇದು. ಅದು ಸರಿ, ನೀವು ಯಾರು ಅಂತ ಮೊದಲು ಹೇಳಿ. ನಾನು ಹೇಳ್ತೀನಿ ಇನ್ಸ್ಪೆಕ್ಟರ್ ಸಾಹೇಬ್ರೇ, ನಿಮ್ಮಂಥ ದೊಡ್ಡ ಮನುಷ್ಯರು ಕೇಳಿದಾಗ ಹೇಳಬೇಕಾದ್ದನ್ನು ಮಾತ್ರ ಹುಚ್ಚು ಮರ ಇಲ್ದಾಗ ಹೇಳ್ತೀನಿ. ನಾನು ಜೀವನ್ ಲಾಲ್, ರತ್ನಗಳ ವ್ಯಾಪಾರಿ, ಬಾಂಬೆನಲ್ಲಿ ಭಾರಿ ಫೇಮಸ್, ಗಾಡ್ ಇಸ್ ಗ್ರೇಟ್. ಏನಂತೀರಾ? ನನ್ನ ಯಾಕಿಲ್ಲಿ ಹೇಳ್ಕೊಂಬಂದ್ರಿ? ನೀವ್ ಯಾಕೆ ರತನ್ ಲಾಲ್ ಫೈಲ್ ಕೇಳಿದ್ರಿ? ಅದು ಪೊಲೀಸ್ ಖಾತೆಗೆ ಸಂಬಂಧಪಟ್ಟ ವಿಷಯ. ನಾವು ಪೊಲೀಸ್ ಸಂಬಂಧಿಗಳೇ, ನಮ್ಮನ್ನೇ ಧ್ಯಾನ ಮಾಡ್ತಾ ಅವರಿರ್ತಾರೆ, ಅವರನ್ನೇ ನೆನೆಸ್ತಾ ನಾವಿರ್ತೀವಿ. ಚಕ್ರವರ್ತಿ ಹತ್ರ ಏನ್ ಮಾತಾಡಿದ್ರಿ? ಹೇಳೋದಿಲ್ಲ. ಹೇಳಲಿಲ್ಲ ಅಂದ್ರೆ ಜೀವಂತವಾಗಿ ಇಲ್ಲಿಂದ ಹೋಗೋಕ್ ಸಾಧ್ಯವೇ ಇಲ್ಲ. ಓ, ನನ್ನ ಹೆದರ್ಸ್ತಾ ಇದ್ದೀರಾ? ನೋ 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 ನೋ, ಹೆದರಿಸ್ ಕೇಳೋದು ಹೇಡಿಗಳ ಲಕ್ಷಣ. ಅದು ನಮ್ ಜಾಯಮಾನಕ್ಕೆ ಬಂದಿಲ್ಲ. ಗುಂಡೇಟು ನೇರವಾಗಿ ಎದೆಗೆ ನಾಟು ಹಾಗೆ ಗಂಡೆದೆಯಿಂದ ಕೇಳ್ತೀವಿ. ನೀವ್ ಯಾಕೆ ರತನ್ ಲಾಲ್ ಫೈಲ್ ಕೇಳಿದ್ರಿ? ಸಾರಿ, ನೀನ್ ಯಾಕೆ ಕೇಳ್ದೆ? ಅವ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು, ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಸತ್ತಿರೋರ್ ಹತ್ರ ಬದುಕಿರೋರ್ ಮಾತಾಡಕ್ ಆಗಲ್ಲ ಅಂತ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟಿಲ್ಲ? ಜೀಪ್ ಆಕ್ಸಿಡೆಂಟ್ ನಲ್ಲಿ ರತನ್ ಲಾಲ್ ಸತ್ತ ಅಂತ ನೀನೇ ಎರಡೆರಡು ಸಾರಿ ಫೈಲ್ ನೋಡಿದ್ಯಾ? ಸುಳ್ಳು, ನೀವೇ ಅವನನ್ನು ಕೊಂದಿರಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ಜೀಪು ಪೂನಾ ರೋಡ್ಗೆ ಯಾಕೆ ಹೋಯ್ತು? ನಿಮ್ಗೂ ರತನ್ ಲಾಲ್ಗೂ ಏನ್ ಸಂಬಂಧ? ನಾನ್ ರತನ್ ಲಾಲ್ ಫೈಲ್ ಕೇಳಿದ್ದಕ್ಕೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಕ್ಷಮಿಸ್ಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು, ಇಲ್ಲಿ ಪ್ರಶ್ನೆ ಕೇಳೋ ಹಕ್ಕು ನಮಗೆ ಮಾತ್ರ ಇದೆ. ಬೇರೆ ಲಕ್ಪತಿ ಮೊಮ್ಮಕ್ಕಳು ಬಂದ್ರು ಉತ್ತರ ಮಾತ್ರ ಹೇಳ್ಬೇಕು. ಇದು ನಮ್ಮ ಸ್ವಂತ ಲೋಕ, ಇದನ್ನ ನಾವೇ ಸೃಷ್ಟಿ ಮಾಡಿರೋ ಚಕ್ರವ್ಯೂಹ. ಮತ್ತೆ ಆ ಅಭಿಮನ್ಯು ಹುಟ್ಟು ಬಂದ್ರು ಐ ಆಮ್ ಶೂರ್ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯವೇ ಇಲ್ಲ. ಹಾಗೊಂದು ವೇಳೆ ತಪ್ಪಿಸ್ಕೊಂಡು ಹೋಗಲೇಬೇಕಾದ್ರೆ ದೇರ್ ಇಸ್ ಓನ್ಲಿ ಒನ್ ವೇ. ಈಗ ಹೇಳು, ರತನ್ ಲಾಲ್ ಫೈಲ್ ಯಾಕೆ ಕೇಳಿದೆ? ನೀವ್ ಯಾರು ಏನ್ ಮಾಡ್ತಿದ್ದೀರಾ ಅಂತ ಹೇಳೋವರೆಗೂ ನಾನು ಹೇಳೋದಿಲ್ಲ. ಚಕ್ರವರ್ತಿ ಹತ್ರ ಏನ್ ಮಾತಾಡಿದೆ? ಐ ಡೋಂಟ್ ಸೇ ದಟ್ ಡ್ಯಾಮ್ ಇಟ್. ರಾಬರ್ಟ್, ರಾಬರ್ಟ್, ಹೊಸದಾಗಿ ಬೋನ್ ನಲ್ಲಿ ಸಿಕ್ಕಾಕೊಂಡ್ರೆ ಎಲ್ಲಾ ಪ್ರಾಣಿಗಳು ಹೀಗೆ
ಮೊದ್ಮೊದ್ಲು ಹೀಗೆ ಎಗರಾಡುತ್ತವೆ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇವನಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಟು ಬಾಂಬೆಗೆ ಯಾಕೆ ಬಂದ ಅಂತ ಬಾಯಿ ಬಿಡಿಸ್ಬೇಕು. ಎಸ್ ಎಸ್ ಜೀವನ್, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ ಇನ್ಸ್ಪೆಕ್ಟರ್. ನಾನು ಡ್ಯುಯಲ್ ಅಲ್ಲ, ಸಿಂಗಲ್. ಒನ್ ಅಂಡ್ ಒನ್ಲಿ ನಂದನ್ ಲಾಲ್, ಯ ಪೊಲೀಸ್ ಫ್ರೆಂಡ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇಂಥ ನೀಚ್ ಕೆಲಸ ಮಾಡ್ತಿದ್ಯಾ? ನೋ ನೋ, ಅಲ್ಲೂ ನಾನು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ರತನ್ ಲಾಲ್ ಫೈಲ್ಗೆ ಸರ್ಪ ಕಾವಲು ನಾನೇ. ಆ ಫೈಲ್ನ ಹುಡ್ಕೊಂಡು ಯಾರೇ ಬಂದ್ರು ಅವ್ರನ್ನ ಮುಗಿಸೋದೇ ನನ್ನ ಡ್ಯೂಟಿ. ಬೀಚ್ನಲ್ಲೇ ನಿಮ್ಮನ್ನು ಮುಗಿಸ್ಬೇಕು ಅಂತಿದ್ದೆ, ಬೈ ಚಾನ್ಸ್ ಉಳ್ಕೊಂಡ್ರಿ. ಬಟ್ ಇಲ್ಲಿ ತನಕ ಬಂದ ಮೇಲೆ ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ನಿಜ ಹೇಳ್ತಿರೋ ಇಲ್ಲ ಒಳಗೆ ಬರ್ತಿರೋ? ನೀವೆಷ್ಟೇ ಬಲವಂತ ಮಾಡಿದ್ರು ಸರಿ, ನೀವು ಯಾರು ಅಂತ ಹೇಳೋವರೆಗೂ ನಾನು ಹೇಳೋದಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳು ರತನ್ ಲಾಲ್ ಫೈಲ್ ಯಾಕೆ ಕೇಳಿದೆ? ಚಕ್ರವರ್ತಿ ಹತ್ರ ಏನ್ ಮಾತಾಡಿದ್ದು ಹೇಳು. ಮರ್ಯಾದೆ ಯಾಕೆ ಹೇಳ್ತೀಯ? ಇಲ್ಲ ಅನ್ಸುತ್ತೆ ಜಾಸ್ತಿನೂ ಅನುಭವಿಸ್ತೀಯ? ನಂದನ್, ಹೇಳ್ತೇನೆ. ಗುಡ್, ವೆರಿ ಗುಡ್. ರತನ್ ಫೈಲ್ ಯಾಕೆ ಹೇಳಿದ್ದು? ನಾನು ರತನ್ ಲಾಲ್ ಜಿಗೆ ಕೃತಜ್ಞತೆ ಅರ್ಪಿಸ್ಬೇಕು. ಯಾಕೆ? ಅದು ನನ್ನ ತಾಯಿ ಕೊನೆಯ ಆಸೆ. ನಿಮ್ಮ ತಾಯಿ ಯಾರದು? ನನ್ನ ತಾಯಿ ಜೀಜಾಬಾಯಿ. ನಾನು ಮದನ್ ಲಾಲ್ ಮಗ. ಏನಂದೆ? ಮದನ್ ಲಾಲ್ ಮಗ? ತಪ್ಪಿಸ್ಕೊಳಕ್ ಸುಳ್ಳು ಹೇಳಿದ್ರೆ ಇಲ್ಲೇ ಸಾಯ್ಬೇಕಾಗತ್ತೆ. ಡೋಂಟ್ ಟೆಲ್ ಲೈಸ್. ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ನೀವ್ಯಾರು ಅಂತ ನನಗೆ ಹೇಳಿಲ್ಲ. ಅದಕ್ಕೆ ನಾನು ನಿಜ ಹೇಳೋಕೆ ಹಠ ಮಾಡಿದೆ ಅಷ್ಟೇ. ಅಂದ್ರೆ ನಿನ್ನ ಮಾತನ್ನ ನಂಬುವಂತೀಯ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾ ಸಾಯೋದ್ರೊಳಗೆ ರತನ್ ಲಾಲ್ ಜಿ ಕಂಡು ಅವ್ರು ನಮಗ್ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡು ಅಂತ ನಮ್ಮ ತಾಯಿ ಸಾಯುವಾಗ ಹೇಳಿದ್ರು. ಹಾಗೂ ಬಾಂಬೆಗೆ ಬಂದಿದ್ದೆ. ನಮ್ಮ ತಾಯಿ ಆಸೆ ನೆರವೇರಿಸೋಣ ಅಂತ ರತನ್ ಲಾಲ್ ಜಿ ಅಡ್ರೆಸ್ ಹುಡುಕ್ತಾ ಇದ್ದೆ. ಚಕ್ರವರ್ತಿ ಹತ್ರ ಏನ್ ಮಾತಾಡಿದೆ? ಕಮಾನ್. ರೆಕಾರ್ಡ್ ರೂಮ್ನಲ್ಲಿ ಫೈಲ್ ನೋಡಿದ್ಮೇಲೆ ರತನ್ ಲಾಲ್ ಜಿ ಸತ್ತೋದ ವಿಷಯ ತಿಳಿತು. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿಚಾರಿಸೋಣ ಅಂತ ಚಕ್ರವರ್ತಿಯವ್ರ ಮನೆಗೆ ಹೋಗಿದ್ದೆ. ಮುಂದೆ ನಡೆದಿದ್ದಲ್ಲ ನಿಮ್ಗೆ ಗೊತ್ತೇ ಇದೆ. ನೀನೇ ಮದನ್ ಲಾಲ್ ಮಗ ಅಂತ ಹೇಳೋದಿಕ್ಕೆ ಆಧಾರ? 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 ಈ ಮಾತಿಗೆ ನಾನೇನಂತ ಉತ್ತರ ಹೇಳಿ? ಆ ದೇವರೇ ಸಾಕ್ಷಿ. ಹಾ, ಆದರೆ ಒಂದು ಮಾತು ಮಾತ್ರ ನನಗಿನ್ನೂ ಜ್ಞಾಪಕ ಇದೆ. ರತನ್ ಲಾಲ್ ಜಿ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ರತನ್ ಲಾಲ್ ಜಿನೂ ನಮ್ಮ ತಂದೆನೂ ನಿಶ್ಚಯ ಮಾಡ್ಕೊಂಡಿದ್ರಂತೆ. ಹಾಗಂತ ನಮ್ಮ ತಾಯಿ ನನಗೆ ಹೇಳ್ತಾ ಇದ್ರು, ಮಗನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನಾಗಿ ಮಾಡಲಿ ಅಂತ ರತನ್ ಲಾಲ್ ಜಿ ಹಣ ಸಹಾಯ ಕೂಡ ಮಾಡಿದ್ರಂತೆ. ಅದನ್ನ ನಮ್ಮ ತಾಯಿ ಸಾಯೋವರೆಗೂ ಜಾಪಿಸ್ಕೊತಾ ಇದ್ರು. ಅಂದ್ರೆ ಮದನ್ ಲಾಲ್ ಮಗ ವಿಜಯ್ ನೀನೇನಾ? ವಿಜಯ್? ಹಾ ಹೌದು ಸರ್, ಆ ನತದೃಷ್ಟ ವಿಜಯ್ ನಾನೇ. ವಿಜಯ್, ಇದು ನಿಜ ಅಂತ ನಿರೂಪಿಸೋಕೆ ನೀವು ಯಾವುದೇ ಪರೀಕ್ಷೆ ಕೊಟ್ಟರು ಸರಿ ಸರ್?
ಅದು ನಾನು ಎದುರಿಸೋಕೆ ಸಿದ್ಧವಾಗಿದ್ದೀನಿ. ಬೇಡ ಬೇಡ, ನಾನು ನಂಬ್ತೀನಿ, ನಾನು ನಂಬ್ತೀನಿ ವಿಜಯ್, ನಾನು ನಂಬ್ತೀನಿ. ರಾಬರ್ಟ್ ಮದನ್ ಲಾಲ್ ಮಗ ವಿಜಯ್. ವಿಜಯ್ ವಿಜಯ್ ನೀನೇನಾ ವಿಜಯ್? ನನ್ನ ಪ್ರಾಣ ಸ್ನೇಹಿತನ ಮಗ ವಿಜಯ್ ನೀನೇನಾ ವಿಜಯ್? ವೆರಿ ಸಾರಿ ವಿಜಯ್, ನಾ ತುಂಬಾ ತಪ್ಪು ಮಾಡಿಬಿಟ್ಟೆ. ನಂದನ್ ಬೇಗ ರಿಲೀಸ್ ಮಾಡು. ನಾನು ರತನ್ ಲಾಲ್ ತಮ್ಮ ಜೀವನ್ ಲಾಲ್. ನಾನ್ ನಿನ್ನ ನೋಡಿದಾಗ ನೀನಿನ್ನು ತುಂಬಾ ಚಿಕ್ಕ ಹುಡುಗ. ಇವರು ಪೀಟರ್ ತಮ್ಮ ರಾಬರ್ಟ್ ಅಂತ, ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್. ನಮ್ಮ ಅಣ್ಣಂದ್ರು ತೀರ್ಕೊಂಡ್ಮೇಲೆ ನಾವೇ ವ್ಯವಹಾರನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ವಿಜಯ್ ದೇವರು ತುಂಬಾ ದೊಡ್ಡನಪ್ಪ, ತುಂಬಾ ದೊಡ್ಡನು. ನಿನ್ನನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ತನ್ನ ಸೇರಿಸಿದಾನೆ. ಗಾಡ್ ಇಸ್ ಗ್ರೇಟ್. ಎಂತಿಯ ನೀನ್ ನಮಗ್ ವಿಜಯ್ ಆದ್ರೂ ಹೊರಗಡೆ ಪ್ರತಾಪ್ ಆಗಿರೋದೆ ನಿನಗೂ ಒಳ್ಳೇದು ನಮಗೂ ಒಳ್ಳೇದು. ಪ್ರತಾಪ್ ದುಷ್ಟ ಆಲೋಚನೆಯಿಂದ ಕೆಟ್ಟದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಜೀವ ನಮ್ ಕೈಲಿದೆ. ವಿಜಯ್ ಪ್ರತಾಪ್ ನಾಳೆ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ನಿನಗೆ ರೆಸ್ಟ್ ತಗೋ, ನಾಳೆ ಸಂಜೆ ಮೀಟ್ ಮಾಡೋಣ. ಹಲೋ ಸ್ವೀಟಿ. ಹಲೋ ಅಂಕಲ್. ಮೇ ಗಾಡ್ ಬ್ಲೆಸಿಂಗ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ರೇಖಾ ಬೇಟಿ ಬಹುತ್ ದೇರ್ ಹೋಗಿ, ಸ್ವಲ್ಪ ತೆರಳಿ ಇಂತಜಾರ್ ಕರಿ. ಚಲ ಚಲ ಚಲ. ಹಾಯ್ ರೇಖಾ. ಹಲೋ ಸೀಮಾ. ಮಿಸ್ಟರ್ ಪ್ರತಾಪ್ ಆಯಿ ರೇಖಾ. ಮೀಟ್ ಮಿಸ್ಟರ್ ಪ್ರತಾಪ್, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ನನ್ನ ಪ್ರಾಣ ಸ್ನೇಹಿತನ ಮಗ ಬೆಂಗಳೂರಿಂದ ಬಂದಿದ್ದಾನೆ. ಪ್ರತಾಪ್ ರೇಖಾ ರತನ್ ಲಾಲ್ ಜಿ ಮಗಳು, ಶಿ ಇಸ್ ದಿ ಬರ್ತ್ಡೇ ಗರ್ಲ್. ಎಕ್ಸ್ಕ್ಯೂಸ್ ಮೀ ಒನ್ ಮಿನಿಟ್. Many happy returns of the day. Thank you. Many happy returns. Thank you. Happy birthday to you. Thank you. Thank you. I'm sorry Rekha. Na ninge eno presentation tarokagilla. Your presence here today is the biggest gift for me. ಪ್ರತಾಪ್ ನೀವು ತಂದ್ಕೊಡೋ ಪ್ರೆಸೆಂಟೇಷನ್ ನನ್ನ ಕಣ್ಣನ್ನ ತುಂಬುತ್ತೆ ಅಷ್ಟೇ, ಆದ್ರೆ ನಿಮ್ಮ ಹಾಡು ನನ್ನ ಮನಸ್ಸನ್ನೇ ತಣಿಸುತ್ತೆ. ಪ್ಲೀಸ್ ಪ್ರತಾಪ್ ನನಗೋಸ್ಕರ ಒಂದೇ ಒಂದು ಹಾಡು ಹಾಡಿ ಪ್ಲೀಸ್. ರೇಖಾ ನಾನು ಹಾಡು ನನಗೋಸ್ಕರ ಹಾಡಲೇಬೇಕು. ಥ್ಯಾಂಕ್ ಯು. ಎದೆಯಲ್ಲಿ ತಂದೆ ನೀನು
ಬರಲು ತಾಪ ಕಣ್ಣಲ್ಲಿ ಮುಚ್ಚಿ ನಿನ್ನ ನಾ ಕರೆದೊಯ್ಯುವ ಆಸೆ ಚಿನ್ನ ನಗುವೆಂಬ ಬಲೆಯ ಬೀಸಿ ನುಡಿಯಲ್ಲಿ ಜೇನ ಸೂಸಿ ಸೆರೆ ಹಿಡಿದೆ ಬಿಡದೆ ನಿನ್ನ ಮರೆಯದ ನೆನಪನು ಎದೆಯಲ್ಲಿ ಕಂದೆ ನೀನು ಚಂತೆ ಸುಳಿದು ನೀನು ಮರೆಯಾಗಿ ಹೋದರೇನು ಸುಳಿವನ್ನು ತಿಳಿಯಬಲ್ಲ ಹೊಸ ನೋಡಿಬಲ್ಲೆ ನಾನು ಬಾಳಲ್ಲಿ ಬಿಡಿಸದಂಥ ಎಂದೆಂದು ಮುರಿಯದಂಥ ಬಂಧನದೆ ಹಿಡಿವೆ ನಿನ್ನ ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು ನಿನಗಾಗಿ ಅರಸಿ ಬಂದೆ ನಿನಗಾಗಿ ಅರಸಿ ಬಂದೆ ನೀ ಎಲ್ಲೂ ಅಲ್ಲಿ ನಾನು ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು la 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 ho prata fantastic come on let's go ಎಕ್ಸ್ಕ್ಯೂಸ್ ಮೀ ರೇಖಾ ರೇಖಾ ನಾವು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೋಗಿ ಬರ್ತೀನಿ ಬೇಗ ಬರ್ತೀರಾ ಬೇಗ ಬರ್ತೀನಿ Thank you.
ಸಸ್ತ್ರೀ ಅಕ್ಕಲ್ ಪಾಪಾಜಿ ಕೀಗಲ ಚಕ್ರವರ್ತಿ ಸಾಬ್ ಚಂಗಿಯ 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 ಮಗರ್ ಆಪ್ ಕೌನ್ ಹೈ ಹಮ್ ಪ್ರತಾಪ್ ಸಿಂಗ್ ಜಿ ಬ್ಯಾಂಗ್ಳೂರು ಪ್ರತಾಪ್ ಸಿಂಗ್ ಜಿ ಬ್ಯಾಂಗ್ಳೂರು ಏನ ನಿನ್ನ ವೇಷ ನೋಡಿ ಇನ್ಮೇಲೆ ನನ್ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ನಾನು ಏನ್ ಮಾಡ್ಲಿ ರೇಖಾ ನನ್ನ ಕೆಲ್ಸಾನೆ ಅಂತದ್ದು ನಾನು ಎಲ್ಲಿಗೆ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ನಿನ್ಗೆ ಹೇಗೆ ಹೇಳಿ ನನ್ ಕೈಲಿ ಒಬ್ಳೇನೆ ಇರೋಕಾಗಲ್ಲ ಐ ಆಮ್ ಸಾರಿ ರೇಖಾ ನನಗೆ ನನ್ನ ಡ್ಯೂಟಿನೇ ಮುಖ್ಯ ನಿಮಗೆ ನಿಮ್ಮ ಡ್ಯೂಟಿನೇ ಮುಖ್ಯ ನನಗೆ ನಿಮ್ಮನ್ನು ನೋಡ್ಕೊಳ್ಳೋದು ಮುಖ್ಯ ಈಗ್ಲಾದ್ರೂ ಸ್ವಲ್ಪ ಹೊತ್ತು ಹಾಯಾಗಿ ಮಾತಾಡ್ತಾ ನನ್ನ ಜೊತೆನಲ್ಲಿ ಇರಬಹುದಲ್ಲ ಪ್ಲೀಸ್ ಸರ್ ಸೇಠ್ ಜಿ ನಿಮ್ಮನ್ನ ಬರೇಳಿದ್ರು ನೋಡು ನಿಮ್ಮ ಅಂಕಲ್ ಬರೇಳಿದ್ರು ಏನ್ ಬರೇಳಿದ್ರಂತಲ್ಲ ನಮ್ಮವ್ರ ಕಣ್ ತಪ್ಸಿ ನೀನ್ ಎಲ್ಲಿಗೆ ಹೋಗಿದ್ದೆ ಕಣ್ ತಪ್ಸಿ ಓಹೋ ಅಂದ್ರೆ ನಾನು ಫಾಲೋ ಮಾಡಕ್ ಬಿಟ್ಟಿದ್ದೀರೇನು ಎಸ್ ಈ ಬಾಂಬೆಲ್ ನಮ್ ಕಣ್ ತಪ್ಸಿ ನೀನೆಲ್ಲಿಗೂ ಹೋಗೋಗಿಲ್ಲ ಯಾಕೆ ನಾನೇನ್ ಕಳ್ಳನ ಇಲ್ಲ ಸಮಾಜ ದ್ರೋಹಿನ ಕಣ್ ತಪ್ಸ್ಕೊಂಡು ಓಡಾಡೋದಕ್ಕೆ ಮಿಸ್ಟರ್ ರಾಬರ್ಟ್ ಯು ಶುಡ್ ನೋ ದಟ್ ಐ ಆಮ್ ಎ ಪೊಲೀಸ್ ಆಫೀಸರ್ ನಾಳೆ ನನ್ನ ಕಲೆಕ್ಟ್ ಜೊತೆ ನಾನು ಮಾತಾಡ್ದಿರಕ್ಕಾಗತ್ತೇನು ನಾನು ವಿಷಯ ಹೇಳ್ಬೋದಲ್ಲ ನನ್ ಯಾರು ತಡೀತಾರೆ ಸಾರಿ ಪ್ರತಾಪ್ ನಿನ್ನ ಪರೀಕ್ಷೆ ಮಾಡೋದಕ್ಕೆ ಕೇಳಿದೆ ಅಷ್ಟೇ ಓ ಐ ಸಿ ಇಷ್ಟಕ್ಕೋಸ್ಕರ ನನ್ನ ಕರೆಸಿದ್ರ ಇಲ್ಲ ನೀನ್ ನಮ್ಮ ಅಣ್ಣನ ಋಣ ತೀರಿಸ್ಬೇಕು ಅಂತ ಹೇಳ್ತಿದ್ಯಲ್ಲ ಅದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಗಾಡ್ ಇಸ್ ಗ್ರೇಟ್ ಏನಂತೀಯ ಇಸ್ ಇಟ್ ಹೇಗೆ ನಮ್ಮಣ್ಣ ರತನ್ ಲಾಲ್ ಮೇಲೆ ಯಾವನೋ ಒಪ್ತಾರಲ್ಲ ಇನ್ಸ್ಪೆಕ್ಟರ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದ ಅವನ ಪ್ರಾಣ ಸ್ನೇಹಿತ ಪೀಟರ್ ಜೊತೆ ಸೇರ್ಕೊಂಡು ಸ್ಮಗ್ಲಿಂಗ್ ಮಾಡ್ತಾ ಸಮಾಜ ದ್ರೋಹದ ಕೆಲಸ ಮಾಡ್ದ ಅನ್ನೋ ಫೈಲು ಪೊಲೀಸ್ ರೆಕಾರ್ಡ್ ರೂಮ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ತಾವದನ್ನ ಓಹೋ ಅದನ್ನ ನಾಶ ಮಾಡಿದ್ರೆ ಅವ್ರ ಮೇಲಿರೋ ಕಳಂಕ ಅಳಿಸೋಗುತ್ತೆ ಅಂದ್ರೆ ಆ ರೆಕಾರ್ಡ್ಸ್ನ ನಾನು ನಿಮಗೆ ತಂದ್ಕೊಡ್ಬೇಕು ಆದ್ರೆ ನಂದನ್ ರೆಕಾರ್ಡ್ ರೂಮ್ನಲ್ಲೇ ಕೆಲಸ ಮಾಡ್ತಿದ್ನಲ್ಲ ಅದನ್ನಾಗ್ಲೇ ನೀವು ತರ್ಸ್ಕೋಬೋದಾಗಿತ್ತಲ್ಲ ಅಲ್ಲಿರೋದೆಲ್ಲ ಬರೀ ಡೂಪ್ಲಿಕೇಟ್ ಒರಿಜಿನಲ್ನೆಲ್ಲ ಪೊಲೀಸ್ನವರು ಬೇರೆ ಕಡೆ ಸೀಕ್ರೆಟ್ ಆಗಿಟ್ಟಿದ್ದಾರೆ ಅದನ್ನ ತರೋದಕ್ಕೆ ನಿನಗೆ ಮಾತ್ರ ಸಾಧ್ಯ ಇಂಪಾಸಿಬಲ್ ಅದು ಪೊಲೀಸ್ ಸೀಕ್ರೆಟ್ ರೂಮ್ ನಲ್ಲಿದೆ ಅದನ್ನ ತರೋದು ಬಹಳ ಕಷ್ಟ ವಿಜಯ್ ಋಣ ತೀರಿಸೋ ಛಲ ಇದ್ರೆ ದಾರಿ ಸಿಕ್ಕೇ ಸಿಗತ್ತೆ ಓಕೆ ಜೀವನ್ ಜಿ ನೀವು ಇಷ್ಟು ಕೇಳಿದ್ಮೇಲೆ ಆಗಲ್ಲ ಅಂತ ಹೇಳೋಕೆ ನನ್ನ ಮನಸ್ಸೇ ಬರ್ತಿಲ್ಲ ಆದ್ರೆ ನಾನು ಹೊಸಬ ನಂದನ್ ನನ್ನ ಜೊತೆಲಿದ್ರೆ ಐ ಥಿಂಕ್ ಐ ವಿಲ್ ಸಕ್ಸೀಡ್ ಗುಡ್ ವೆರಿ ಗುಡ್ ಓಕೆ ತಂದ್ಕೊಡ್ತೀನಿ ರಾಬರ್ಟ್ ನಾನು ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡ್ತಿದ್ದೀನಿ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ಆದ್ರೆ ರತನ್ ಲಾಲ್ ಜಿ ಋಣ ತೀರಿಸೋ ಪುಣ್ಯ ಸಿಕ್ತಲ್ಲ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ ಅದು ಅಲ್ಲದೆ ಸತ್ತಿರೋರ್ ಫೈಲ್ ತಂದು ಸುಟ್ಟು ಹಾಕಿದ್ರೆ ಡಿಪಾರ್ಟ್ಮೆಂಟ್ಗೂ ಯಾವುದೂ ನಷ್ಟ ಇಲ್ಲ ಅನ್ನಿ ನೀವು ಧೈರ್ಯವಾಗಿರಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಏ ಉದರ್ ದೇಖ್ ಚಲೋ Thank you.
ಕೆಲಸ ಏನಾಯ್ತು ನಂದನ್? ನಂದನ್, ಆಪರೇಷನ್ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ವೆರಿ ಗುಡ್. ನಮ್ ಪ್ರತಾಪ್ ವೆರಿ ಇಂಟೆಲಿಜೆಂಟ್, ಬ್ಯೂಟಿಫುಲ್ ಪ್ಲಾನಿಂಗ್. ಪ್ರಾಣ ಹೋದ್ರು ಸರಿ, ಪ್ರತಾಪ್ ಅಂದ್ಕೊಂಡಿದ್ ಕೆಲಸನ ಮುಗಿಸ್ತೇ ಬಿಡೋದಿಲ್ಲ ಜೀವನ್ಜಿ. ನೀವು ಲೈಫ್ ಇಟ್ಕೊಂಡಿರೋ ಈ ಫೈಲ್ ರತನ್ ಲಾಲ್ದು, ಇದು ಪೀಟರ್ದು. ರತನ್ ಲಾಲ್, ಇವತ್ತು ನಿನ್ನ ಆತ್ಮಕ್ ಶಾಂತಿ ಸಿಕ್ತು. ಪೀಟರ್, ಮೇ ಯುವರ್ ಸೋಲ್ ರೆಸ್ಟ್ ಇನ್ ಪೀಸ್. ಜೀವನ್, ರಾಬರ್ ಯು ಆರ್ ರಿಯಲಿ ಗ್ರೇಟ್. ಇವತ್ತಿನ ತಾಯಿ ಆಸೆನ ನೆರವೇರಿಸ್ಬಿಟ್ಟೆ. ನೀನ್ ನಿಜವಾಗ್ಲೂ ಮದನ್ ಲಾಲ್ ಮಗ ಅಂತ ನಿರೂಪಿಸ್ಬಿಟ್ಟೆ ಪ್ರತಾಪ್. ಇವತ್ತು ನಿಜವಾಗಿಯೂ ನೀನ್ ನಮ್ಮ ಅಣ್ಣನ ಋಣ ತೀರಿಸ್ಬಿಟ್ಟೆ. ಈ ಬೂದಿ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವನ ಆಸೆಯಂತೆ ಅವನ ಮಗಳು ರೇಖಾನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೀನಿ. ಗಾಡ್ ಇಸ್ ಗ್ರೇಟ್. ಏನಂತೀಯ? ಗುಡ್, ವೆರಿ ಗುಡ್.
ಆಗಿಂದು ಹೊಸದಾಗಿದೆ ಹೆಣ್ಣಾದ ನೀಗೆ ಸಂಕೋಚ ಮರೆತಾಗ ನನಗೇಕು ಭಯವಾಗಿದೆ ಇನ್ನು ಎಂದು ನನ್ನ ಬಿದ್ದು ದೂರ ಹೋಗಲಾರೆ ನೀನು ಗೊತ್ತೇನು ಗೊತ್ತೇನು ನಾನೆಲ್ಲು ನೀನಲ್ಲಿ ನೀನೆಲ್ಲು ನಾನಲ್ಲೇ ಇನ್ನೇನು ಕುಣಿವಾಗ ಒಳಗೀತ ನಡು ಹೆಣ್ಣೆ ನೀ ಸುಮ್ಮನಿರಬಾರದೆ ನಿಜವನ್ನು ಹೇಳೋಕೆ ಇದು ಕಾಲವಲ್ಲವೇ ಇನ್ನು ಎಂದು ನನ್ನ ಬಿಟ್ಟು ದೂರ ಹೋಗಲಾರೆ ನೀನು ಗೊತ್ತೇನು ಗೊತ್ತೇನು ನಾನೆಲ್ಲೋ ನೀನಲ್ಲೇ ನೀನೆಲ್ಲೋ ನಾನಲ್ಲೇ ಇನ್ನೇನು ಏ ಕುನ್ನಿ ಸುಳ್ಳನ್ನ ಗಿಣಿ ಪಾಠ ಒಪ್ಪಿಸ್ದಾಗ ಒಪ್ಪಿಸ್ತಿದ್ಯಾ ನಿಜ ಹೇಳು ಯಾರು ನೀನು ಎಲ್ಲಿಂದ ಬಂದಿದ್ಯಾ ಇಲ್ದಿದ್ರೆ ನಿನ್ ಚರ್ಮ ಸುಳ್ಳಿದ್ ಬಿಡ್ತೀನಿ ನಾನೇ ಸುಳ್ಳು ಹೇಳಿ ನಿಜವಾಗ್ಲೂ ನಾನು ವಿಜಯ್ ಮದನ್ ಲಾಲ್ ಮಗ ಮದನ್ ಲಾಲ್ ಮಗ ನೀನ್ ಮದನ್ ಲಾಲ್ ಮಗ ಅನ್ನೋದಕ್ಕೆ ಆಧಾರ ಏನು ಈ ಕತ್ತಲ್ಲಿರೋ ಲಾಕೆಟ್ ಲಾಕೆಟ್ ಜನಿ ಆ ಲಾಕೆಟ್ ತಗೋ Thank you. ಇದೇನು ಕೂತ್ಕೊಂಡ್ಬಿಟ್ರಿ ಲೆಟ್ಸ್ ಗೋ ಕಮ್ ಆನ್ ಚಲೋ ಚಲೋ ಹಾ ಕಮ್ ಆನ್ ಲೋ ಆಗೈ ಆಯೇ ಕಬಾಬ್ ಮೇ ಹಡ್ಡಿ ಸೇಡ್ಜಿ ನಿಮ್ಮನ್ನ ಹಾ ಹಾ ನಿಮ್ಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಜಾಯೇ ಜಾಯೇ ಹಾ ಜಾಯೇ ಐ ಆಮ್ ಸಾರಿ ರೇಖಾ ಮೈ ಅಂಕಲ್ ನೀನು ವಿಜಯ್ ತಾನೆ ಎಸ್ ನೀನು ಮದನ್ ಲಾಲ್ ಮಗ ವಿಜಯ್ ತಾನೆ ಎಸ್ ಮದನ್ ಲಾಲ್ ಜೀಜಾಬಾಯಿಗೆ ಒಬ್ಬನೇ ಮಗ ವಿಜಯ್ ನೀನೇ ಅಲ್ಲ ಮಿಸ್ಟರ್ ಪ್ರತಾಪ್ ವಿಜಯ್ ನೀನೋ ನಾನು ಅದೆಲ್ಲಿದೆ ವಿಜಯ್ ನಾನು ಯಾಕೆ ಮಿಸ್ಟರ್ ಪ್ರತಾಪ್ ಬಾಯೆಲ್ಲ ಒಣಗೋಯ್ತು ನಿನ್ನ ಬಂಡವಾಳ ಬಯಲಾಗೋಯ್ತಂತನ ಮಿಸ್ಟರ್ ಪ್ರತಾಪ್ ನೀನು ನಮ್ಮ ಸುಳಿವು ಅಂತ ಹೇಳ್ಕೊಳ್ಳೋದಕ್ಕಾಗಿ ಇಲ್ಲಿಗೆ ಬಂದೆ ನಿನ್ನ ಪಾಲಿನ ಸುಳಿಯಾಗಿ ವಿಜಯ್ ಅದೃಷ್ಟ ದೇವತೆಯಾಗಿ ನಮ್ಮ ಹತ್ರ ಬಂದ ಗಾಡ್ ಇಸ್ ಗ್ರೇಟ್ ಏನಂತೀಯ ಪ್ರತಾಪ್ ಇಷ್ಟೆಲ್ಲ ಆದ್ಮೇಲೂ ನಿನ್ನ ಸುಮ್ಮನೆ ಬಿಟ್ರೆ ತೋಳಕ್ಕೆ ಕುರಿ ಪಾರುಪತ್ಯ ಕೊಟ್ಟ ಹಾಗೆ ಅಲ್ಲ ಇವನಿಗೆ ಬೆಲ್ ಬಾರಿಸ್ಲೇಬೇಕು ಹ್ಮ್
ಬೆಲ್ ಬಾರಿಸಿ ಬಹಳ ದಿವಸ ಆಗಿತ್ತು ಅಲ್ವಾ ರಾಬರ್? ಸಾಯಿಸ್ಬೋದು, ಆದ್ರೆ ನೀವು ಬದುಕಿರ್ತೀರಿ ಅಂತ ತಿಳ್ಕೋಬೇಡಿ. ನೀವು ಮಾಡಿರೋ ಅನ್ಯಾಯ ಅಕ್ರಮದಿಂದ ತುಂಬಿರೋ ನಿಮ್ಮ ಜೀವನ ಚರಿತ್ರೆ ಪುಸ್ತಕ ಈಗ ನನ್ನ ಹತ್ರ ಇದೆ. ಅದು ನಿಮ್ಮ ಪಾಲಿನ ಮೃತ್ಯುವಾಗಿ ನಿಮ್ಮನ್ನ ಬಲಿ ತಗೊಂಡೇ ಬಿಡೋದಿಲ್ಲ. ಬೆಲ್ ಮೇಲೆ ಕೆತ್ತಿ. ಕಮಾನ್ ಹೇಳು, ಯಾರ ಚರಿತ್ರೆ ಯಾರು ಬರೆದಿದ್ದು? ಯಾರು ಬರೆದಿದ್ದು ಅಂತೀರಾ? ಬೆಂಗಳೂರಿನಲ್ಲಿ ಶಂಕರ್ಲಾಲ್. ಅವನು ಬರೆದ ಡೈರಿನೇ ನಾನು ಇಲ್ಲಿಗೆ ಬರೋದಕ್ಕೆ ದಾರಿ. ಎಲ್ಲಿದೆ ಡೈರಿ? ಎಲ್ಲಿರ್ಬೇಕೋ ಅಲ್ಲಿ ಭದ್ರವಾಗಿದೆ. ಆ ಡೈರಿನ ಹೊಡಿಬೇಕು ಅಂತ ಯಾರ್ಯಾರು ಏನೇನು ಪಿತೂರಿ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಈಗ ಶಂಕರ್ಲಾಲ್ ಎಲ್ಲಿದ್ದಾನೆ ಅಂತ ನಿನಗೂ ರಾಬರ್ಟ್ಗೂ ಮಾತ್ರ ಗೊತ್ತಿದೆ ಅಂತ ತಿಳ್ಕೋಬೇಡ, ನನಗೂ ಚೆನ್ನಾಗಿ ಗೊತ್ತು. ಎಲ್ಲಿದ್ದಾನು? ಆ ಡೈರಿನಲ್ಲಿ ಏನು ಬರೆದಿದ್ದಾನೆ? ಕಮ್ ಆನ್ ಟೆಲ್ ಮಿ. ನೋ, ಸಾಯೋದಕ್ಕೆ ಹೊರಟಿರೋ ನಾನು, ಅದು ನಿಮ್ಗೆ ಯಾಕೆ ಹೇಳಿ? ಲುಕ್ ಫ್ರೆಂಡ್ಸ್, ನಿಮಗೆ ನನ್ನ ಸ್ನೇಹ ಬೇಕು ಅನ್ನೋದಾದ್ರೆ ಆ ರತನ್ ಲಾಲ್ ಫೈಲ್ ತಂದ್ಕೊಟ್ಟ ಹಾಗೆ ಈ ಡೈರಿನೂ ತಂದು ನಿಮ್ಮ ಮುಂದೆ ಬಿಸಾಕ್ತೀನಿ. ಬೇಡ ಅನ್ನೋದಾದ್ರೆ ಇವತ್ತು ನೀವು ನನ್ನ ಸಾಯಿಸಿ, ನಾಳೆ ನೀವು ಸಾಯೋದಕ್ಕೆ ಸಿದ್ಧವಾಗಿ. ಚಾಯ್ಸ್ ಇಸ್ ಯುವರ್ಸ್. ರಾಬರ್, ನಾವೇ ಎಲ್ಲಾರ್ಗೂ ಬೆಲ್ ಬಾರಿಸ್ತಾ ಇದ್ರೆ ಇವನು ನಮಗೇ ಬೆಲ್ ಬಾರಿಸಕ್ ನೋಡ್ತಾನಲ್ಲ. ಜೀವನ್, ಪ್ರತಾಪ್ ತುಂಬಾ ಡೇಂಜರ್. ಡೈರಿ ವಿಷಯ ಹ್ಯಾಕ್ ಬಾಯ್ಬಿಡ್ಸೋದು? ಜೀವನ್ ಜಿ, ನಂದನ್ ಈ ವಿಷಯದ ಬಗ್ಗೆ ಆಮೇಲೆ ನಿಂಗೆ ಹೇಳ್ತೀನಿ. ಗೋಂಟೆ ಕ್ರೈಸ್ಟ್, ಇವನ್ನ ಎಳ್ಕೊಂಡು ಹೋಗಿ ಸೆಲ್ಲಲ್ಲಿ ಹಾಕಿ, ಆಮೇಲೆ ನಾನು ಹೋಗಿ ಯೋಚನೆ ಮಾಡೋಣ. ಪ್ರತಾಪ್. ಹಲೋ ನಂದನ್, ನೀನ್ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಮ್ ತಂದೆ ವಿಷಯ ನಿನ್ಗೇನ್ ಗೊತ್ತು? ನಿಮ್ ತಂದೆ ಶಂಕರ್ಲಾಲ್. ವಾಟ್, ಶಂಕರ್ಲಾಲ್ ನಿಮ್ ತಂದೆನಾ? ಆಫ್ ಕೋರ್ಸ್ ಇಸ್ ಮೈ ಫಾದರ್. ಅವ್ರ ಬಗ್ಗೆ ನಿನ್ಗೇನ್ ಗೊತ್ತು? ಪ್ರತಾಪ್, ನಾನ್ ನಿನ್ನೆ ಕೇಳ್ತಿರೋದು, ನನ್ ತಂದೆ ವಿಷಯ ನಿನ್ಗೇನ್ ಗೊತ್ತು? ಐ ವಾಂಟ್ ಟು ನೋ ಅಬೌಟ್ ಮೈ ಫಾದರ್. ಹೇಳು. ಬೇಕಾದಷ್ಟು ಗೊತ್ತು, ಆದ್ರೆ ಹೇಳಲ್ಲ. ನನ್ನನ್ನು ಕರ್ಕಬೇಡ ಪ್ರತಾಪ್, ನನ್ನನ್ನು ಕರ್ಕಬೇಡ. ಡೋಂಟ್ ಮೇಕ್ ಮಿ ಅನ್ ಅನಿಮಲ್. ಹೇಳಲ್ಲ ಹೇಳು. ಲುಕ್ ನಂದನ್, ನಾನು ನೀನು ಈ ರೀತಿ ಜಗಳ ಆಡೋದ್ರಿಂದ ಇಬ್ಬರಿಗೂ ಏನು ಪ್ರಯೋಜನ ಇಲ್ಲ. ಯು ಜಸ್ಟ್ ಗಿವ್ ಮಿ ಒನ್ ಇನ್ಫಾರ್ಮೇಶನ್, ನಿಮ್ ತಂದೆ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ರತನ್ ಲಾಲ್ ಸತ್ತಿದಾನ ಬದುಕಿದಾನ? ಇಲ್ಲ, ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಿಮ್ ತಂದೆ ಬಗ್ಗೆ ಕೂಡ ನನಗೆ ಗೊತ್ತಾಗೋದಿಲ್ಲ. ರತನ್ ಲಾಲ್ಗೂ ನನ್ನ ತಂದೆಗೆ ಏನ್ ಸಂಬಂಧ? ನನಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ನಿನಗೆ ಗೊತ್ತು ರತನ್ ಲಾಲ್ ಎಲ್ಲಿದ್ದಾನೆ ಅಂತ? ನಿನಗೆ ಗೊತ್ತು ರತನ್ ಲಾಲ್ಗೂ ಜೀವನ್ ಲಾಲ್ಗೂ ಏನ್ ಸಂಬಂಧ? ಆ ಪೀಟರ್ ಎಲ್ಲಿ? ಪ್ರತಾಪ್, 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 ಯಾಕೆ ನನ್ಗೆ ಈ ತರ ಚಿತ್ರ ಹಿಂಸೆ ಕೊಡ್ತಿದ್ಯಾ? ವೈ ಯು ವಾಂಟ್ ಟು ಟಾರ್ಚರ್ ಮೀ? ನನ್ನ ತಂದೆ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿ ಬಹಳ ದಿವಸಗಳಾಗೋಯ್ತು. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ನನಗೆ ಗೊತ್ತಿಲ್ಲ.
ಪ್ಲೀಸ್ ಪ್ರತಾಪ್ ಹೇಳು, ಎಲ್ಲಿದ್ದಾರೆ ನನ್ನ ತಂದೆ? ರತನ್ ಲಾಲ್ ಎಲ್ಲಿದ್ದಾನೆ? ನಂದನ್, ನಿಮ್ ತಂದೆ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ ತಂದೆ ಎಲ್ಲಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ರತನ್ ಲಾಲ್ಗೂ ಜೀವನ್ ಲಾಲ್ಗೂ ಏನ್ ಸಂಬಂಧ? ಆ ಪೀಟರ್ ಯಾರು? ಈ ರಾಬರ್ಟ್ ಯಾರು? ಕಮಾನ್ ಟೆಲ್ ಮೀ. ಐ ಟೆಲ್ ಯು. ವೈಟ್, ಐ ಟೆಲ್ ಯು. ಆ ರತನ್ ಲಾಲ್ ಪೀಟರ್ ಸತ್ತಿಲ್ಲ. ವಾಟ್? ಆ ರತನ್ ಲಾಲ್ ಜೀವನ್ ಲಾಲ್, ಆ ಪೀಟರ್ ರಾಬರ್ಟ್. ನಂದನ್, ಹಾಗಾದ್ರೆ ಜೀಪ್ ಆಕ್ಸಿಡೆಂಟ್ ಸುಳ್ಳು? ಎಲ್ಲ ಸುಳ್ಳು. ಬಹಳ ವರ್ಷಗಳಿಂದ ಗೋಪಾಲ್ ರಾವ್ನ ಪೊಲೀಸ್ ಇನ್ಸ್ಪೆಕ್ಟರ್ ರತನ್ ಲಾಲ್ ಪೀಟರ್ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿ ಜೀಪಲ್ಲಿ ಕರ್ಕೊಂಡು ಹೋಗ್ತಿರುವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಜನಗಳನ್ನ ಮೋಸ ಮಾಡ್ತಾ ರತನ್ ಲಾಲ್ ತಮ್ಮ ಜೀವನ್ ಲಾಲ್ ಅಂತಾನು, ಪೀಟರ್ ತಮ್ಮ ರಾಬರ್ಟ್ ಅಂತಾನು ಹೇಳ್ಕೊಂಡು ಇನ್ನೂ ಬದುಕೇ ಇದ್ದಾರೆ. ಈ ರಹಸ್ಯವಾದ ವಿಷಯ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆದ್ರೆ ನನ್ನ ತಂದೆ ನನಗೆ ಹೇಳಿದ್ದು ಈ ವಿಷಯ ನನಗೆ ಗೊತ್ತಿದೆ ಅಂತ. ಆ ಜೀವನ್ ಲಾಲ್ ರಾಬರ್ಟ್ ಇಬ್ಬರಿಗೂ ಗೊತ್ತಿಲ್ಲ. ಪೊಲೀಸ್ ರೆಕಾರ್ಡ್ ಅಲ್ಲಿ ಅವರಿಬ್ಬರು ಸತ್ತಿದ್ದಾರೆ ಅನ್ನೋದಕ್ಕೆ ನನ್ನ ತಂದೆ ಹೇಳಿಕೆನೇ ಸಾಕ್ಷಿ. ರತನ್ ಲಾಲ್ ಜೀವನ್ ಲಾಲ್ ಆಗೋದಕ್ಕೆ, ಪೀಟರ್ ರಾಬರ್ಟ್ ಆಗೋದಕ್ಕೆ ನನ್ನ ತಂದೆನೇ ಕಾರಣ. ನನ್ನ ತಂದೆನೇ ಅವರಿಬ್ಬರನ್ನು ಉಳಿಸಿದ್ದು. ಪ್ರತಾಪ್, ನೀನ್ ಕೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಟ್ಟೆ. ಪ್ಲೀಸ್ ಹೇಳು, ಎಲ್ಲಿದ್ದಾರೆ ನನ್ನ ತಂದೆ? ಎಲ್ಲಿದ್ದಾರೆ ನನ್ನ ತಂದೆ? ಕಮ್ ಆನ್. ಹೇಳ್ತೀನಿ ಹೇಳ್ತೀನಿ ನಂತ. ಇಷ್ಟೆಲ್ಲ ಸಹಾಯ ಮಾಡಿದ ನಿಮ್ ತಂದೆ ಶಂಕರ್ ಲಾನ ಇದೇ ಕ್ರೂರಿಗಳು ವಂಚನೆಯಿಂದ ಕೊಲೆ ಮಾಡಿದ್ದಾರೆ. ಪ್ರತಾಪ್, ಸುಳ್ಳು ಹೇಳಿದ್ರೆ ನಿನ್ನ ಹಾಗೆ ಹೇಳ್ಬಿಡ್ತೀನಿ. ನನ್ನ ಮಾತು ನಿಜ, ಇದೇ ಜನಗಳು ಕೊಲೆ ಮಾಡಿದ್ದಾರೆ. ಅದು ಬರೀ ಕೊಲೆ ಅಲ್ಲ, ಭಯಂಕರವಾದ ಕಗ್ಗೊಲೆ. ಯಾರ್ ನನ್ನ ತಂದೆನ ಕೊಂದಿದ್ದು? ಯಾರ್ ನನ್ನ ತಂದೆನ ಕೊಂದಿದ್ದು? ಹೂ ಕಿಲ್ ಮೈ ಫಾದರ್? ಸಮಾಧಾನ ಮಾಡ್ಕೋ ನಂತ, ಸಮಾಧಾನ ಮಾಡ್ಕೋ. ಆ ಕೊಲೆಗಾರನ ಹುಡ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ರತನ್ ಲಾಲೇ ಜೀವನ್ ಲಾಲ್ ಆಗಿರ್ಬೇಕು ಅನ್ನೋ ಅನುಮಾನ ನನಗೆ ಯಾವತ್ತೂ ಆಯ್ತು. ಆದ್ರೆ ಆ ಅನುಮಾನ ಇವತ್ತು ನಿನ್ನಿಂದ ಪರಿಹಾರ ಆಯ್ತು. ನಿಮ್ ತಂದೆ ಡೈರಿಲ್ ಬರೆದಿರೋ ಪ್ರಕಾರ ರಾಜಮನೆತನದ ಒಡವೆಗಳನ್ನ ಕದ್ಗೊಂಬ ಅಂತ ಜೀವನ್ ಲಾಲ್ ಅನ್ನೋ ವ್ಯಕ್ತಿ ನಿಮ್ ತಂದೆ ಬೆಂಗಳೂರು ಕಳಿಸ್ತಾ, ಅದಕ್ಕೆ ನಿಮ್ ತಂದೆ ಒಪ್ಪದೆ ಈ ಜನಗಳ ಸಹವಾಸನೆ ಬೇಡ ಅಂತ ದೂರ ಇರೋದಕ್ಕೆ ಪ್ರಯತ್ನ ಪಟ್ಟಾಗ ಇದೇ ಜನಗಳು ನಿಮ್ ತಂದೆ ಕೊಲೆ ಮಾಡಿಸಿದ್ರು. ಜೀವನ್ ಲಾಲ್ ರಾಬರ್ಟ್ ನಿಮ್ ತಂದೆ ಕೊಲೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ನಂತನ್. ರಾಬರ್ಟ್, ಜೀವನ್, ನಾನು ನಿಮ್ಮಿಬ್ಬರನ್ನ ಉಳಿಸಲ್ಲ, ನಾನು ನಿಮ್ಮಿಬ್ಬರನ್ನ ಉಳಿಸಲ್ಲ. ಯು ಬಾಸ್ಟರ್ಡ್, ಯು ಬಾಸ್ಟರ್ಡ್. ನೋ, ಯು ಬೇಡ. ನೀನೀಗ ಆತ್ರ ಪಡ್ಬೇಡ. ನೀನು ಆತ್ರ ಪಟ್ಟರೆ ಇದುವರೆಗೂ ನಾನು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗೋಬಿಡುತ್ತೆ. ಜೀವನ್ ಲಾಲ್ ನನ್ನ ಬೇಟೆ, ಈ ಗ್ಯಾಂಗ್ ಅನ್ನ ಆಧಾರ ಸಮೇತವಾಗಿ ಹಿಡಿಬೇಕು ಅಂತಾನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ನಂದನ್, ನೀನ್ ನಮ್ ಡಿಪಾರ್ಟ್ಮೆಂಟ್ ಅನ್ನ ತಿಂದಿದ್ಯಾ, ಕರ್ತವ್ಯ ದ್ರೋಹ ಮಾಡ್ಬೇಡ. ನೀನಿಗೆ ಸಹಾಯ ಮಾಡಿದ್ರೆ ಜೀವನ್ ಲಾಲ್ ಜೀವನ ನಾವು ಕೊನೆಗಾಣಿಸ್ಬೋದು. ಪ್ಲೀಸ್
ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸರ್. ಇದುವರೆಗೂ ನಮಗೆ ದ್ರೋಹಿಗಳ ಹತ್ರನೇ ಕೆಲಸ ಮಾಡ್ತಿದ್ದೆ, ಅದು ನನಗೆ ಈಗ ಅರ್ಥ ಆಯ್ತು. ಈ ವಿಷದ ಬಲೆಯಲ್ಲಿ ಸಿಕ್ಕಾಕೊಂಡು ನನ್ನನ್ನೇ ನಾನು ಮಾಡ್ತಿದ್ದೆ ಸರ್. ಈಗ ನಿಮ್ಮಿಂದ ನಾನೊಬ್ಬ ಮನುಷ್ಯನಾದೆ. ಯು ಆರ್ ಮೈ ಆಫೀಸರ್, ಐ ಆಮ್ ಯುವರ್ ಸರ್ವೆಂಟ್. ಆರ್ಡರ್ ಮಾಡಿ ಸರ್. ಗುಡ್ ಗುಡ್, ವೆರಿ ಗುಡ್ ನಂದನ್. ಈಗ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ದಾರಿ ಯಾವ್ದಿದೆ ಹೇಳು. ದಾರಿ? ಎಸ್ ಎಸ್ ಐ ನೋ ದಾರಿ, ನಾನು ತೋರಿಸ್ತೀನಿ. ಕಮ್ ಆನ್ ಸರ್ ನಂದನ್. ಆದ್ರೆ ನಾನ್ ಬರೋ ತನಕ ನೀನ್ ಮಾತ್ರ ಅವಸರ ಪಡಬಾರ್ದು. ಓಕೆ ಓಕೆ ಓಕೆ, ಕಮ್ ಆನ್. ಸರ್, ಇದು ತುಂಬಾ ರಹಸ್ಯವಾದ ದಾರಿ, ನನಗೂ ಜೀವನಕ್ಕೆ ಮಾತ್ರ ಗೊತ್ತು. ಇನ್ಫ್ಯಾಕ್ಟ್ ಜೊತೆಲಿರೋ ರಾಬರ್ಟ್ಗೂ ಗೊತ್ತಿಲ್ಲ. ಹಾಗಾದ್ರೆ ನಿನಗೆ? ನಾನಿರೋ ಜಾಗ ಎಂಥದ್ದು ಅಂತ ನನ್ನ ತಂದೆಗೆ ಚೆನ್ನಾಗಿ ಗೊತ್ತಿತ್ತು. ಯಾವತ್ತಾದ್ರೂ ಅಪಾಯದ ಪರಿಸ್ಥಿತಿ ಬಂದ್ರೆ ತಪ್ಪಿಸ್ಕೊಂಡು ಹೋಗಕ್ಕೆ ನನಗೆ ತೋರಿಸ್ಕೊಟ್ಟಿದ್ರು. ನೀವು ಇಲ್ಲಿಂದ ಹೊರಗಡೆ ಹೋಗ್ಬೋದು, ಆದರೆ ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಕ್ಸಿಜನ್ ಇದೆ, ಉಸಿರಾಡೋದು ಕಷ್ಟ ಆಗ್ಬೋದು. ನಾನು ನಿಮ್ಮನ್ನು ಹೆದರ್ಸಕ್ಕೆ ನಾನು ಇದನ್ನು ಹೇಳ್ತಾ ಇಲ್ಲ. ಎನಿವೆ, ನಿಮ್ಮ ಸಾಹಸ ನಿಮ್ಮನ್ನು ಕಾಪಾಡಬೇಕು. ಥ್ಯಾಂಕ್ ಯು. Thank you.
ಏನಾಯ್ತು ನಾಯ ದುಡ್ದಿದ್ದ ನಮ್ ತಂದೆನ ಅನ್ಯಾಯವಾಗಿ ನೀವೇ ಕೊಲೆ ಮಾಡ್ಬಿಟ್ರಲ್ಲೋ ನಿಮ್ಮನ್ನ ನಿಜವಾಗ್ಲು ನಂದನ್ ಒಬ್ಬ ಒಳ್ಳೆ ಮನುಷ್ಯ ಸರ್. ಅವನು ಮಾಡಿದ ತಪ್ಪನ್ನು ಅವನಿಗೆ ತೋರಿಸ್ಕೊಟ್ಟಿದ್ದಕ್ಕೆ ಇವತ್ತು ಅವನೊಬ್ಬ ಮನುಷ್ಯ ಅದ. ಅವನ್ ಸಹಾಯ ಮಾಡದೇ ಇದ್ದಿದ್ರೆ ಇವತ್ತು ನಾವು ಹೊರಗಡೆನೆ ಬರಕ್ ಆಗ್ತಿರ್ಲಿಲ್ಲ ಸರ್. ರತನ್ ಲಾಲ್ ಪೀಟರ್ ಇಬ್ರು ಬದುಕಿದ್ದಾರೆ. ವಾಟ್? ಅವರೇ ಜೀವನ್ ಲಾಲ್ ರಾಬರ್ಟ್ ಅನ್ನೋ ವಿಷಯ ಪ್ರೂವ್ ಆಯ್ತು. ಈಗ ಅವನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಒಳ್ಳೆ ಟೈಮ್ ಸರ್. ಗುಡ್, ವೆರಿ ಗುಡ್ ಮೈ ಬಾಯ್. ರೈಟ್ ನೌ ಐ ಆಮ್ ಗೋಯಿಂಗ್ ಟು ಇನ್ಸ್ಟ್ರಕ್ಟ್ ಮೈ ಪೀಪಲ್. ಲೆಟ್ ಅಸ್ ಕ್ಯಾಪ್ಚರ್ ದೆಮ್. ವೇರ್ ಇಸ್ ದ ಪ್ಲೇಸ್? ಸರ್, ದಿಸ್ ಇಸ್ ಅವರ್ ಏರಿಯಾ ಸರ್. ಔಷಧ ಸಿಟಿ, ಇಟ್ಸ್ ಅಬೌಟ್ 20 kilometers ಅವೇ. ಈ ಪರ್ಟಿಕ್ಯುಲರ್ ಹಿಲ್ ಅಂಡ್ ಫಾರೆಸ್ಟ್ ಏರಿಯಾ ಸರ್. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಅವ್ರು ಇದಾರೆ ಸರ್. ಇದೆ ಸರ್ ಅವ್ರ ಸರೌಂಡಿಂಗ್ ಏರಿಯಾ. ಇದೇ ಅವ್ರ ಸೀಕ್ರೆಟ್ ಎಂಟ್ರಿ. ಹಲೋ, ಚಕ್ರವರ್ತಿ ಸ್ಪೀಕಿಂಗ್. ನಿಮ್ ತಂಗಿ? ನನ್ ತಂಗಿನ? ಹಲೋ ಲಕ್ಷ್ಮಿ, ಚೆನ್ನಾಗಿದೆ ಅಮ್ಮ? ಚೌಧರಿ ಅಂಕಲ್ ಹಾಗಿದ್ದಾರೆ, ಅವ್ರು ಕೊಡು. ಅಲ್ಲಣ್ಣ, ಬೊಂಬೈನಲ್ಲಿರೋ ನಿನ್ ಫ್ಲಾಟ್ ನಿಂದನೇ ಮಾತಾಡ್ತಿರೋದು. ಓ ಮೈ ಗಾಡ್, ನೀನ್ ಯಾಕೆ ಮೇಲೆ ಬರಕ್ ಹೋದೆ? ಬರ್ದೆ ಇನ್ನೇನ್ ಮಾಡ್ಲಣ್ಣ, ಬೇಗ ಬರ್ತೀನಿ ಅಂತ ಹೇಳಿ ನೀ ಇಷ್ಟು ದಿವಸ ಆದ್ರೂ ಬರ್ಲೇ ಇಲ್ಲ. ನಂಗೂ ಪರೀಕ್ಷೆ ಮುಗೀತು, ಫ್ರೆಂಡ್ಸ್ ಎಲ್ಲ ಊರ್ಗೊಟ್ಟೋದ್ರು, ನನ್ ಕೈಲಿ ನಿನ್ ನೋಡ್ದೆ ಇರೋಕೆ ಆಗ್ಲಿಲ್ಲ. ಅದಕ್ಕೆ ಅಂಕಲ್ ಹತ್ರ ಅಡ್ರೆಸ್ ತಗೊಂಡು ನೇರ ಬಂದ್ಬಿಟ್ಟೆ. ಒಳ್ಳೆ ಹುಡುಗಿ ನೀನು. ಸರಿ, ಮನ್ಲೇರು, ಎಲ್ಲೂ ಆಚೋಬೇಡ, ಈಗ ಬಂದ್ಬಿಡ್ತೀನಿ ನಾನು. ಆಯ್ತಣ್ಣ, ಈಗ್ಲಾದ್ರೂ ಬೇಗ ಮನೆಗ್ ಬಾ. ನೋಡಿ ಸರ್, ಎಂತ ಸಮಯದಲ್ಲಿ ಬಂದಿದ್ದಾಳೆ.
ಹುಡ್ಕೊಂಡು ಹೋದ್ ಬಳ್ಳಿ ತಾನಾ ಸಿಕ್ತು. ಜಾನಿ, ನನಗ್ ಸ್ವಲ್ಪ ಕೆಲಸ ಇದೆ. ನೀವಿಬ್ರು ಹೊರಗಡೆ ಇದ್ದು ಯಾರನ್ನೂ ಬಿಡಬೇಡಿ. ಓಕೆ. Could I speak to Mr. Pratap, please? Pratap sahab, अभी बाहर गए हैं. कहाँ गए? उसका बहन आया था बेंगलुरु से. बेंगलुरु से उनका बहन आया है? अच्छा अच्छा, thank you very much. लक्ष्मी बॉम्बे. लक्ष्मी, बनी सर. लक्ष्मी, लक्ष्मी. बनी सर. लक्ष्मी. ओह नो, माय गॉड. विजय. विजय यार. हाउ सर, मदन लाल मगा. मदन लाल मगा विजय. इवनो इले. ओह सर, नन तंगी आपत्त सिका कुमड़ी करे सर. डोंट वरी, कम ऑन, लेट्स गो. God is great. Mr. Pratap, ನಿನ್ ತಂಗಿ ಈಗ ನಮ್ಮ ಹತ್ರನೇ ಇದ್ದಾಳೆ. ನೀನ್ ನಿನ್ ಜೀವಕ್ಕೆ ಹೆದರೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಜೀವ ನಿನ್ ತಂಗಿ ಹತ್ರನೇ ಇದೆ ಅಂತ ನಮಗೆ ಈಗ ಗೊತ್ತಾಯ್ತು. ನಮ್ ಜಾಗ ಎಲ್ಲಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನಿನ್ ತಂಗಿ ನಿನಗೆ ಬೇಕು ಅನ್ನೋದಾದ್ರೆ ನೀನೊಬ್ಬನೇ ಇಲ್ಲಿಗೆ ಬಾ. ನಿನ್ ಪೊಲೀಸ್ ಬುದ್ಧಿ ಏನಾದ್ರೂ ಉಪಯೋಗಿಸಿದ್ಯೋ, ನಿನ್ ತಂಗಿ ಹೆಣ ನೋಡಬೇಕಾಗುತ್ತೆ. ತಾರ್ಫೋನು ಅವರೇ, ಆ ರಾಕ್ಷಸರು ನನ್ನ ತಂಗಿ ಲಕ್ಷ್ಮಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಇಂತ ಮಾಡ್ತಿರಲಿಲ್ಲ. ಕಮಾನ್, ಲೆಟ್ಸ್ ಗೋ. ನೋ, ಬೇಡಿ ಸರ್, ನಾನು ಒಬ್ಬನೇ ಹೋಗ್ತೀನಿ. ನಾನು ನಿಮ್ಗೆ ಜಾಗ ಹೇಳಿದಿರಲ್ಲ, ಯು ಪ್ಲೀಸ್ ಫಾಲೋ ಮಿ. ಓಕೆ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೋ. ಹಲೋ, ಪೊಲೀಸ್ ಕಂಟ್ರೋಲ್. अरे रेखा, तुम इधर? हाँ, मैं प्रताप को देखने आई हूँ. उनका बहन आया ना बेंगलुरु से? वो तो घर में नहीं है. तो कहाँ गए? मैं सब बताऊंगा, चलो मेरे साथ. चलिए.
ನನ್ನ ಬೇಟೆ ನೀವಲ್ಲ ನಿಮ್ಮ ಬಾಸ್ ನೋ 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 ಹೇಶ್ ಪ್ರತಾಪ್ ಹೇಶ್, ಈ ನನ್ನ ಚಕ್ರವ್ಯೂಹದ ಎಲ್ಲಾ ಕಷ್ಟ ದಾರಿಗಳನ್ನು ದಾಟಿ ಕತ್ತಿ ಅಲಿಗಿನ ಮೇಲೆ ಇಲ್ಲಿವರೆಗೂ ಯಾರು ಬರೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನೊಬ್ಬ ನನ್ನನ್ನು ಹುಡುಕೊಂಡು ಬಂದ್ಬಿಟ್ಟೆ. ಗಡ್, ನೀ ನನ್ನ ವೈರಿನೇ ಆಗಿದ್ರು ನಿನ್ನ ಸಾಹಸ ನಾನು ಮೆಚ್ಕೋತೀನಿ. ನನ್ನ ಗುರಿ ಧ್ಯೇಯ ಸಾಧಿಸ್ಬೇಕು ಅಂತ ಹೊರಟಿರೋ ನಾನು, ನಿನ್ನ ಕತ್ತಿ ಅಲಿಗೆ ಏನು, ನೀನು ಯಾವುದೇ ಪಾತಾಳದಲ್ಲಿ ಅಡ್ಕೊಂಡಿದ್ರು ಇವತ್ತು ನಾನು ನಿನ್ನ ಮುಗಿಸ್ತೇ ಬಿಡೋದಿಲ್ಲ. ನೂರಾರು ಮಕ್ಕಳನ್ನ ಚಿತ್ರಹಿಂಸೆ ಮಾಡಿ ಎಷ್ಟೋ ಸಂಸಾರನ ಹಾಳು ಮಾಡಿ ನೀನೇ ಕಟ್ಕೊಂಡಿರೋ ಈ ನಿನ್ನ ಸೌದಕ್ಕೆ ಬೆಂಕಿ ಹಚ್ಚದೆ ಇವತ್ತು ನಾನು ಇಲ್ಲಿಂದ ಹೋಗೋದಿಲ್ಲ. ಮಿಸ್ಟರ್ ಪ್ರತಾಪ್, ಏನ್ ಮಾಡೋಕ್ಕಾಗುತ್ತೆ? ಒಂದು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಯಾಗಾನೇ ಮಾಡಬೇಕು. ಅದರಲ್ಲಿ ಎಷ್ಟೋ ಬಲಿಪಶುಗಳನ್ನ ವಾಧೆನು ಮಾಡಬೇಕಾಗುತ್ತೆ. ಆ ನಿನ್ನ ಯಾಗದಲ್ಲಿ ಮುಖ್ಯವಾಗಿ ಬಲಿಯಾದ ಒಬ್ಬರನ್ನ ನೀನು ಮರ್ತಿದೀಯ. ಆದ್ರೆ ನಾನ್ ಮರ್ತಿಲ್ಲ, ಮರೆಯೋಕ್ ಸಾಧ್ಯವೂ ಇಲ್ಲ. ನಿನ್ನ ಒಳಸಂಚಿಗೆ ಬಲಿಯಾದ ಆ ಇನ್ಸ್ಪೆಕ್ಟರ್ ಗೋಪಾಲ್ ರಾವ್ ಯಾರು ಗೊತ್ತಾ? ಅವರೇ ನನ್ನ ತಂದೆ. ಗುಡ್, ವೆರಿ ಗುಡ್. ಸಿಂಹದ ಹೊಟ್ಟೆಲಿ ಸಿಂಹನೇ ಹೊಟ್ಟಿದೆ. ಆದ್ರೆ ಆ ಸಿಂಹ ಈಗ ನಮ್ಮ ಬೋನ್ನಲ್ಲೇ ಸಿಕ್ಕಾಕೊಂಡಿದೆ. ದ್ವೇಷದ ಕಿಡಿ ಕಾರ್ತಿರೋ ಅದನ್ನ ಹಾಗೆ ಬಿಟ್ಬಿಟ್ರೆ ನಮ್ಗೆ ಡೇಂಜರ್. ಅದಕ್ಕೆ ಅದನ್ನ ಸಾಯಿಸ್ಲೇಬೇಕು ಅಲ್ಲ? ಸಾಯಿಸು. ಕಮ್ ಆನ್, ಕಿಲ್ ಮೀ. ಯಾವತ್ತು ನಿನ್ನಿಂದ ನಾನ್ ವಿಕಾರವಾಗಿ ವಿಚಿತ್ರವಾಗಿ ಸತ್ತೋಗಿದ್ದೀನಿ. ಇವತ್ತು ನಿನ್ ಮುಂದೆ ಇರೋದು ನನ್ನ ಜೀವ ಶವ ಅಷ್ಟೇ. ನಿನ್ನಿಂದ ನಮ್ಮ ಸಂಸಾರ ಹಾಳಾಗೋಯ್ತು. ನಮ್ ತಂದೆ ಸತ್ರು, ಆ ದುಃಖದಲ್ಲಿ ನಮ್ ತಾಯಿ ಸತ್ರು. ಎಕ್ಸ್ಕ್ಯೂಸ್ ಮೀ, ನಿನ್ ತಂಗಿ? ನೋ ನೋ. ಅಲ್ಲಿ ನೋಡು, ಲಕ್ಷ್ಮಿ. ಲಕ್ಷ್ಮಿ,
25 ವರ್ಷಗಳ ಹಿಂದೆ ಬೆಂಗಳೂರಿನಿಂದ ಶಂಕರ್ಲಾಲ್ ಕದ್ದು ತಂದ ಹುಡುಗ ಭಿಕ್ಷೆ ಬೇಡಿಲ್ಲ ಅಂತ ಹಠ ಮಾಡಿದ್ದಕ್ಕೆ ಅವನ ಮುಖಕ್ಕೆ ಆಸಿಡ್ ಸುರಿದು ವಿಕಾರ ಮಾಡಿ ಜ್ಞಾಪಕ ಇದೆಯಾ ನಿನಗೆ ಆವತ್ತಿನಿಂದ ಇವತ್ತಿನವರೆಗೂ ಮುಖವಾಡದಲ್ಲಿ ನರಳಿ ಬೆಂದು ಹೋಗಿ ನಾನು ಜೀವಂತ ಶವವಾಗಿ ಬದುಕಿದ್ದೆ ಈ ಕಣಿಗೆಗೋಸ್ಕರ ಒಂದಲ್ಲ ಒಂದು ದಿವಸ ನೀನ್ ಸಿಕ್ಕೇ ಸಿಕ್ತೀಯ ಅಂತಾನೆ ನನ್ನ ಜೀವನದ ಹಂಗು ತೊರೆದು ನೀನು ಕೊಟ್ಟ ಚಿತ್ರಹಿಂಸೆನಲ್ಲ ನಾನು ಅನುಭವಿಸಿದ್ದು ರತನ್ಲ ಇಲ್ಲ ಆ ಹುಡುಗನ್ ಮಗ ನೋಡ್ತೀಯ ನೀನೇ ವಿಕಾರ ಮಾಡಿದ್ದ ಆ ಹುಡುಗನ್ ಮಗ ನೋಡ್ತೀಯ ಇಲ್ಲ ರತನ್ಲಾಲ್ ಈ ನನ್ನ ಮುಖ ವಿಕಾರ ಆಗೋದಕ್ಕೆ ನೀನೇ ಕಾರಣ ಈ ನನ್ನ ವಿಕಾರವಾದ ಮುಖ ನೋಡ್ತಾ ಕೊರಗಿ ಕೊರಗಿ ನನ್ನ ತಾಯಿ ಸಾಯೋದಕ್ಕೆ ನೀನೇ ಕಾರಣ ರತನ್ಲಾಲ್ ನಿನ್ನನ್ನು ಹಿಡಿಯಕ್ಕೆ ಅಂತ ಬಂದಿದ್ದ ನಮ್ ತಂದೆ ಇನ್ಸ್ಪೆಕ್ಟರ್ ಗೋಪಾಲ್ ರಾವ್ ಸಾಯೋದಕ್ಕೆ ನೀನೇ ಕಾರಣ ಏನು ತಪ್ಪು ಮಾಡದೆ ಇರೋ ನನ್ನ ತಂಗಿ ಲಕ್ಷ್ಮಿ ಅನ್ಯಾಯವಾಗಿ ಸಾಯೋದಕ್ಕೆ ನೀನೇ ಕಾರಣ ನಮ್ ಇಡೀ ಸಂಸಾರ ಹಾಳಾಗೋದಕ್ಕೆ ನೀನೇ ಕಾರಣ Oh, my God.